ನಮಸ್ಕಾರ ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನಾ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ನಾವು ಮಕ್ಕಳಲ್ಲಿ ಮೂತ್ರಪಿಂಡದ ಕಾಯಿಲೆ ಅನ್ನೋದು ವಯಸ್ಕರಲ್ಲಿನ ಮೂತ್ರಪಿಂಡದ ಕಾಯಿಲೆಗಿಂತ ಹೇಗೆ ಭಿನ್ನವಾಗಿರುತ್ತದೆ ಅನ್ನೋದ್ರ ಕುರಿತು ಮಾತನಾಡಲಿದ್ದೇವೆ ಈ ವಿಷಯದ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ದರ್ಶನ್ ರಂಗಸ್ವಾಮಿ ಇವರು ಮೂತ್ರಪಿಂಡ ವೈದ್ಯಕೀಯ ಚಿಕಿತ್ಸಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ ಕೆಎಂಸಿ ಮಣಿಪಾಲ ಮೊದಲನೇದಾಗಿ ಡಾಕ್ಟರ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಡಾಕ್ಟರ್ ವೆಲ್ಕಮ್ ಟು ದಿ ಶೋ ನಮಸ್ತೆ ಆರೋಗ್ಯ ಚಿಂತನ ವೀಕ್ಷಕರಿಗೆ ವೀಕ್ಷಕರೇ ಹಾಗೆ ಇವತ್ತಿನ ಒಂದು ವಿಷಯದ ಕುರಿತು ನಿಮಗೆ ಏನಾದರೂ ಪ್ರಶ್ನೆಗಳನ್ನ ಕೇಳೋದಿದ್ರೆ ನಮಗೆ ಕರೆ ಮಾಡಬಹುದು ಜೀರೋ ಏಟ್ ಟೂ ಜೀರೋ ಫೋರ್ ಟು ನೈನ್ ಡಬಲ್ ಫೈವ್ ಸೆವೆನ್ ಜೀರೋ ಹಾಗೆ ಇನ್ನೊಂದು ನಂಬರ್ ಇದೆ ಸೆವೆನ್ ಡಬಲ್ ತ್ರೀ ಏಟ್ ಸಿಕ್ಸ್ ಥ್ರೀ ಸೆವೆನ್ ಸಿಕ್ಸ್ ಏಟ್ ನೈನ್ ಈ ನಂಬರ್ ಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳು ಏನಾದರೂ ಇದ್ರೆ ಡಾಕ್ಟರ್ ಬಳಿ ಕೇಳಬಹುದು ಡಾಕ್ಟರ್ ಇವತ್ತು ನಾವು ಮಕ್ಕಳಲ್ಲಿ ಕಾಣು ಕಂಡು ಬರುವಂತಹ ಈ ಮೂತ್ರಪಿಂಡದ ಕಾಯಿಲೆ ಅನ್ನೋದು ವಯಸ್ಕರಲ್ಲಿ ಕಂಡು ಬರುವಂತಹ ಮೂತ್ರಪಿಂಡದ ಕಾಯಿಲೆಗಿಂತ ಹೇಗೆ ಭಿನ್ನವಾಗಿರ್ತದೆ ಅನ್ನೋದ್ರ ಕುರಿತು ಮಾತನಾಡಿರ್ತೇವೆ ಹಾಗೆ ಡಾಕ್ಟರ್ ಈ ಮೂತ್ರಪಿಂಡದ ಕಾಯಿಲೆ ಅನ್ನೋದು ಯಾವ ವಯಸ್ಸಿನ ಮಕ್ಕಳಲ್ಲಿ ಕಂಡು ಬರ್ತದೆ ಅಂತ ಅಂತ ನಾರ್ಮಲಿ ಯೂಶಲಿ ನಾವು ಏನು ಅನ್ಕೋತೀವಿ ಅಂತಂದರೆ ಕಿಡ್ನಿಯ ಸಮಸ್ಯೆ ಅಂದರೆ ಮೂತ್ರಪಿಂಡದ ಸಮಸ್ಯೆ ದೊಡ್ಡವರಲ್ಲಿ ಮಾತ್ರ ಕಾಣಿಸ್ಕೊತದೆ ಮಕ್ಕಳಲ್ಲಿ ಬರುವುದಿಲ್ಲ ಅಂತಲ್ಲ ಇಲ್ಲ ಅದು ತುಂಬ ತಪ್ಪು ಮಕ್ಕಳಲ್ಲಿ ಹುಟ್ಟುವ ಮಕ್ಕಳಲ್ಲೂ ಕೂಡ ಕಿಡ್ನಿಯ ಬೆಳವಣಿಗೆಯಲ್ಲಿ ಏನೇ ಸಮಸ್ಯೆ ಬಂದಾಗ ಹುಟ್ಟುವ ಮಕ್ಕಳಲ್ಲೂ ಮೂತ್ರಪಿಂಡದ ಕಾಯಿಲೆಗೆ ತೊಂದರೆ ಆಗ್ತದೆ ಅದಲ್ಲದೆ ಬೆಳೆಯುವ ಮಗು ಯಾವುದೇ ಸಮಯದಲ್ಲೂ ತೊಂದರೆ ಬಿದ್ದು ಅದಕ್ಕೋಸ್ಕರವಾಗಿ ಹಾಸ್ಪಿಟ್ಲಿಗೆ ಅಥವಾ ದಾಖಲಾತಿ ಬೇಕಾಗ್ತದೆ ಸೊ ಇದು ದೊಡ್ಡವರಿಗಿಂತ ನಾರ್ಮಲಿ ದೊಡ್ಡವರಲ್ಲಿ ಶುಗರು ಬ್ಲಡ್ ಪ್ರೆಷರ್ ಈ ಕಾಯಿಲೆಗಳಿರ್ತದೆ ಇದರಿಂದ ಕಿಡ್ನಿ ಹಾಳಾಗ್ತದೆ ಅಂತ ನಮಗೆಲ್ಲ ತಿಳಿದಿವೆ ಸೊ ಮಕ್ಕಳಲ್ಲಿ ಶುಗರು ಬಿ ಪಿ ಇಷ್ಟು ಬೇಗ ಚಿಕ್ಕ ವಯಸ್ಸಲ್ಲಿ ಬರುವುದಿಲ್ಲ ಸೊ ಕಿಡ್ನಿ ವೈಫಲ್ಯತೆ ಅಷ್ಟು ಬೇಗ ಬರೋದಿಲ್ಲ ಅಂತ ನಾವು ತಿಳಿದಿದ್ವಿ ಬಟ್ ಹಾಗಾಗಲ್ಲ ಮಕ್ಕಳಲ್ಲಿ ಕಿಡ್ನಿಯ ಸಮಸ್ಯೆಗಳು ಬೇರೆ ಥರ ಇರ್ತವೆ ಅಂದರೆ ದೊಡ್ಡವರಲ್ಲಿ ಶುಗರ್ ಬಿ ಪಿಯಿಂದ ಇದ್ದರೆ ಮಕ್ಕಳಲ್ಲಿ ಬೇರೆ ಕಾರಣಗಳಿಂದ ಇರ್ತದೆ ಒಂದು ಕಾರಣ ಅಂತಂದರೆ ಬೆಳವಣಿಗೆ ಕಿಡ್ನಿಯ ಬೆಳವಣಿಗೆಯಲ್ಲಿ ಸಮಸ್ಯೆ ಬಂದಾಗ ತೊಂದರೆಗಳು ಬರ್ತದೆ ನಾರ್ಮಲಿ ನಮ್ಮ ಮಕ್ಕಳಲ್ಲಿ ಯೂಶಲಿ ಮಗು ಹೊಟ್ಟೆಯೊಳಗಿದ್ದಾಗ ತಾಯಿಯ ಹೊಟ್ಟೆಯಲ್ಲಿದ್ದಾಗ ಐದನೇ ವಾರದಿಂದ ಕಿಡ್ನಿ ಬೆಳವಣಿಗೆ ಶುರು ಆಗ್ತದೆ ಮೂವತ್ತಾರನೇ ವಾರದವರೆಗೂ ಕಿಡ್ನಿ ಬೆಳವಣಿಗೆ ಆಗ್ತಿರ್ತದೆ ನಾ ಇಪ್ಪತ್ತತ್ತು ವಾರದ ನಂತರ ತಾಯಿಯ ಸುತ್ತ ಮಗುವಿನ ಸುತ್ತ ಇರುವ ನೀರು ಅದರ ಕಾರಣ ಮಗುವಿನ ಮೂತ್ರದ ಮೂತ್ರ ಬರುವುದರಿಂದ ತಾಯಿ ತಾಯಿಯ ಉಂಬ ಅಲ್ಲಿ ಅಂದರೆ ಮಗುವಿನ ಸುತ್ತ ಏನು ನೀರು ಇರ್ತದೋ ಹೊಟ್ಟೆಯೊಳಗಿದ್ದಾಗ ಅದು ಮಗುವಿನ ಮೂತ್ರದಿಂದ ಉತ್ಪಾದನೆ ಆಗ್ತದೆ ಸೊ ಒಂದು ಇದು ಈ ಸಮಸ್ಯೆಯಲ್ಲಿ ಈಗ ಪೂರ್ತಿ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾದರೂ ತೊಂದರೆ ಆದಾಗ ಸೊ ಮಗುವಿಗೆ ಕಿಡ್ನಿಯ ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ ಅದರಲ್ಲ ಒಂದು ಸಮ ಹೇಗೆ ನೋಡ್ತೀವಿ ಅಂತಂದರೆ ತಾಯಿ ಇದ್ದಾಗ ನೀರು ಕಡಿಮೆ ಇದೆ ನಿಮಗೆ ಅಂತ ಹೇಳ್ತೀವಿ ಸೊ ಅದು ನೀರು ಕಡಿಮೆ ಇದ್ದಾಗ ಒಂದು ಲಕ್ಷಣ ಹೌದು ಕಿಡ್ನಿ ಸಮಸ್ಯೆ ಇರಬಹುದು ಇದ್ದೇ ಇರ್ತದೆ ಅಂತಲ್ಲ ನೀರು ಕಡಿಮೆ ಆಗುವ ಒಂದು ಕಾರಣ ಮೂತ್ರಪಿಂಡದ ಮಕ್ಕಳ ಮ ಹುಟ್ಟುವ ಮಗುವ ಸಮ ಮೂತ್ರಪಿಂಡದ ತೊಂದರೆ ಇರಬಹುದು ಇದಲ್ಲದೆ ಬೆಳೆಯೋ ಬೇರೆ ಬೇರೆ ವಯಸ್ಸಿನಲ್ಲಿ ಬೇರೆ ಬೇರೆ ಕಾಯಿಲೆ ಬರ್ತದೆ ಬೆಳೆಯುವ ಮಗುವಿಗೆ ಇನ್ಫೆಕ್ಷನ್ ಇಂದ ಕಿಡ್ನಿಯ ಕಾಯಿಲೆ ಬರ್ತದೆ ಬೆಳೆದಾದ್ಮೇಲೆ ಎಷ್ಟೊಂದು ಜೆನೆಟಿಕ್ ಕಾಸಸ್ ಅಂತ ಹೇಳ್ತೀವಿ ಅಂದರೆ ಫ್ಯಾಮಿಲಿಯಿಂದ ಬರುವ ಕಾಯಿಲೆಗಳು ಅದು ಎಫೆಕ್ಟ್ ಆಗ್ತದೆ ಸೊ ಒಂದೊಂದು ವಯಸ್ಸಲ್ಲಿ ಒಂದೊಂದು ಹೌದು ದೊಡ್ಡವರಿಗಿಂತ ಇದು ಭಿನ್ನವಾಗಿರ್ತದೆ ಭಿನ್ನ ಏನಕ್ಕೆ ಅಂತಂದರೆ ಶುಗರು ಮತ್ತು ಬಿ ಪಿ ಕಾಯಿಲೆಗಳಿಂದ ಕಿಡ್ನಿ ಹಾಳಾಗುವ ಸಮಸ್ಯೆ ಕಡಿಮೆ ಬಟ್ ಬೇರೆ ಕಾಯಿಲೆಗಳಿಂದ ಹಾಳಾಗುವ ಸಮಸ್ಯೆ ಇರ್ತದೆ ಕಾಲರ್ ಇದ್ದಾರೆ

ಆ ನಾನು ಎ ಕೃಷ್ಣ ಅಂತ ಹೇಳಂತ ನಮಸ್ಕಾರ ನಮಸ್ತೆ ನಮಸ್ತೆ ತಾಳೋರೆ ಹೇಳಿ ಕೇಳ್ತಾ ಇಲ್ಲ ಆ ಸರ್ ನಮ್ ಕೇಳಿಸ್ತಾ ಇದೆ ನಿಮ್ಮ ಪ್ರಶ್ನೆ ಕೇಳಿ ಆ ಇದು ಮಕ್ಕಳ ಮೂತ್ರವಂಧಕಾಯಲೇ ದೊಡ್ಡ ಮೂತ್ರವಂಧಕಾಯಿಗೆ ಏನು ವ್ಯತ್ಯಾಸ ಅಂತ ಆ ಓಕೆ ಅ ಈಗ ತಿಳಿಸದಗೆ ಸರ್ ಮಕ್ಕಳಲ್ಲಿ ಕಿಡ್ನಿಯ ಬೆಳವಣಿಗೆಯಲ್ಲಿ ಸಮಸ್ಯೆಗಳು ತುಂಬಾ ಬರ್ತದೆ ಅದರಿಂದ ಮಕ್ಕಳಲ್ಲಿ ಕಿಡ್ನಿಯ ಕಾಯಿಲೆ ಬರ್ತದೆ ಅದೇ ದೊಡ್ಡವರಲ್ಲಿ ಬಿ ಪಿ ಮತ್ತು ಶುಗರು ಕಾಯಿಲೆಯಿಂದ ಕಿಡ್ನಿ ವೈಫಲ್ಯ ಹುಟ್ಟುವುದು ತುಂಬ ಸಾಮಾನ್ಯ ಮಕ್ಕಳಲ್ಲಿ ಕಿಡ್ನಿ ತೊಂದರೆಯಿಂದ ಮಗುವಿನ ಬೆಳವಣಿಗೆ ಮ ಮಗುವಿನ ಚಟುವಟಿಕೆ ಹಲವಾರು ತೊಂದರೆಗಳು ಉಂಟಾಗ್ತದೆ ಪ್ಲಸ್ ಅದಲ್ಲದೆ ಮಗುವಿಗೆ ಕಿಡ್ನಿ ತೊಂದರೆ ಇದೆ ಅಂತ ಕಂಡುಹಿಡಿಯುವುದು ಸ್ವಲ್ಪ ಕಷ್ಟ ಯಾಕಂತಂದರೆ ಮಗು ಏನು ತೊಂದರೆಗಳನ್ನು ಹೇಳ್ಕೊಳ್ಳುವುದಿಲ್ಲ ಅದೇ ದೊಡ್ಡವರಲ್ಲಿ ರೋಗವನ್ನು ಕಂಡುಹಿಡಿಯುವುದು ಸ್ವಲ್ಪ ಈಸಿ ಯಾಕಂತಂದರೆ ಫಸ್ಟ್ ಆಫ್ ದೊಡ್ಡವರು ಯಾವುದೇ ಕಾರಣಕ್ಕಾದರೂ ಬ್ಲಡ್ ಟೆಸ್ಟು ಮೂತ್ರದ ಟೆಸ್ಟು ಮಾಡಿ ಮಾಡಿಸ್ತಾ ಇರ್ತಾರೆ ಅದಲ್ಲದೇ ಅವರಿಗೆ ತೊಂದರೆ ಬಂದಿದ್ದನ್ನು ಹೇಳ್ಕೊಳ್ಳುವುದಕ್ಕೆ ಈಸಿ ಆಗ್ತದೆ ಪ್ಲಸ್ ಅದಲ್ಲದೆ ಶು ಶುಗರ್ ಮತ್ತೆ ಬಿ ಪಿ ಕಾಯಿಲೆ ಇದ್ದವರಿಗೆ ನಾವು ಸಮಸ್ಯೆ ಕಿಡ್ನಿ ಟೆಸ್ಟ್ಗಳು ಮಾಡಿಸ್ತಾ ಇರಿ ಅಂತ ಹೀಗೆ ಕಂಡು ಹಿಡಿಯುವುದು ಈಸಿ ದೊಡ್ಡವರಲ್ಲಿ ಮಕ್ಕಳಿಗಿಂತ ಅದಲ್ಲದೆ ಮಕ್ಕಳಿಗೆ ಬೇರೆ ತರದ ಕಾಯಿಲೆಗಳೇ ಬರ್ತದೆ ಸರ್ ಓಕೆ ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ ಯಾವ ವಯಸ್ಸಿನ ಮಕ್ಕಳಿಗೆ ಒಂದು ಮೂತ್ರಪಿಂಡದ ಕಾಯಿಲೆ ಬರ್ತದೆ ಅಂತ ತಿಳ್ಕೊಂಡ್ವಿ ಸರ್ ಇನ್ನು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಗೋದ್ರಿಂದ ಈ ಏನು ಮಕ್ಕಳಿಂದ ಹುಟ್ಟುವ ಮಗುವಿನಾದರೂ ಮೂತ್ರಪಿಂಡದ ಬೆಳವಣಿಗೆ ಮೇಲೆ ಏನಾದರೂ ಪರಿಣಾಮ ಬೀರಲಿಕ್ಕೆ ಪರಿಣಾಮ ಬೀರಬಹುದು ನಾನು ಈಗಲೇ ತಿಳಿಸ್ದಂಗೆ ಯೂಶಲಿ ಕಿಡ್ನಿ ಬೆಳವಣಿಗೆ ಐದನೇ ವಾರದಿಂದ ಶುರು ಆಗ್ತದೆ ಸೊ ಮಗು ಮೂವತ್ತಾರನೇ ವಾರವರೆಗೂ ಬೆಳವಣಿಗೆ ಆಗ್ತಿರ್ತದೆ ಸೊ ಈ ಪ್ರೆಗ್ನೆನ್ಸಿಯಲ್ಲಿ ಹಲವಾರು ತೊಂದರೆಗಳು ಬರ್ತದೆ ತಾಯಿಗೆ ಒಂದು ಹಲವು ಎಷ್ಟೊಂದು ತಾಯಿಯಂದಿರು ಶುಗರ್ ಕಾಯಿಲೆ ಬಂದ್ಬಿಡ್ತದೆ ಪ್ರೆಗ್ನೆನ್ಸಿ ಟೈಮಲ್ಲಿ ಶುಗರ್ ಕಾಯಿಲೆ ಬರ್ತದೆ ಎಷ್ಟೊಂದು ತಾಯಿಯಂದಿರಿಗೆ ಬಿ ಪಿ ಬ್ಲಡ್ ಪ್ರೆಷರ್ ಬಂದ್ಬಿಡ್ತದೆ ಪ್ರೆಗ್ನೆನ್ಸಿ ಟೈಮಲ್ಲಿ ಸೊ ಇವೆರಡೂ ಬೆಳೆಯುವ ಕಿಡ್ನಿಗೆ ತೊಂದರೆ ಮಾಡ್ತದೆ ಅಂದರೆ ಕಿಡ್ನಿ ಸರಿಯಾಗಿ ಬೆಳೆಯುವುದರಲ್ಲಿ ಸಮಸ್ಯೆಗಳು ಉಂಟು ಮಾಡುವ ಸಾಮರ್ಥ್ಯ ಇರ್ತದೆ ಇದಲ್ಲದೆ ಮಗು ಬೇಗ ಹುಟ್ಟುವುದು ನಾನು ಹೇಳ್ದಂಗೆ ಮೂವತ್ತಾರನೇ ವಾರದಲ್ಲಿ ಕಿಡ್ನಿ ಬೆಳವಣಿಗೆ ಮುಗಿತದೆ ಬಟ್ ಹಲವಾರು ಮಕ್ಕಳು ಇಪ್ಪತ್ತೆಂಟನೇ ವಾರಕ್ಕೆ ಹುಟ್ಟುಬಿಡ್ತಾರೆ ಮೂವತ್ತು ವಾರಕ್ಕೆ ಹುಡ್ತಾರೆ ಮೂವತ್ತೆರಡನೇ ವಾರಕ್ಕೆ ಹುಟ್ಟಬಿಡ್ತಾರೆ ಈ ಸಮಯದಲ್ಲಿ ಏನಾಗ್ತದೆ ಪೂರ್ತಿ ಕಿಡ್ನಿ ಬೆಳವಣಿಗೆ ಅಷ್ಟರ ಮಟ್ಟಿಗೆ ಪೂರ್ತಿ ಕಂಪ್ಲೀಟ್ ಆಗಿರುವುದಿಲ್ಲ ಸೊ ಇದರಿಂದ ಸಮಸ್ಯೆ ಮುಂದೆ ಬಂದು ಎಷ್ಟೊಂದು ಮಕ್ಕಳು ಇದರಲ್ಲಿ ಮುಂದೆ ಅಂದರೆ ಅವರು ಒಂದು ಇಪ್ಪ ಹದಿನೈದು ಇಪ್ಪತ್ತು ವರ್ಷ ಆದಮೇಲೆ ಆವಾಗ ಸರಿ ಇರ್ತಾರೆ ಬಟ್ ಹದಿನೈದು ಇಪ್ಪತ್ತು ವರ್ಷ ವರ್ಷ ಆದಮೇಲೆ ಮಗುವಿಗೆ ಕಿಡ್ನಿ ಸಮಸ್ಯೆಗಳು ಕಂಡುಬರುವ ಸಾಧ್ಯತೆ ಇರ್ತದೆ ಇದಲ್ಲದೆ ತಾಯಿ ಏನಾದ್ರು ಮಾತ್ರೆಗಳು ತಗೋತಿದ್ರೆ ಫಾರ್ ಎಕ್ಸಾಂಪಲ್ ಅಂದರೆ ಈಗ ಡಾಕ್ಟರ್ ಸಲಹೆ ಇಲ್ಲದೆ ಅವರ ಸ್ವಚ್ಛತಾ ಓವರ್ ದ ಕೌಂಟರ್ ಮೆಡಿಕೇಶನ್ಸ್ ಅಥವಾ ಪೇನ್ ಕಿಲ್ಲರ್ಸ್ ಬೇರೆ ಏನಾದರೂ ಕಾಯಿಲೆಗಳ ಏನೋ ಮಾತ್ರೆಗಳು ತಗೋತಿದ್ರೆ ಅದು ಮಗು ಮಗುವಿನ ಬೇರೆ ಯಾವುದೋ ಕಾಯಿಲೆಗೆ ಮಾತ್ರೆ ತಗೋತಿರ್ತಾರೆ ಆದರೆ ಪ್ರೆಗ್ನೆನ್ಸಿ ಆಗಿರ್ತದೆ ಆ ಮಾತ್ರೆಗಳು ಬೆಳೆಯುವ ಕಿಡ್ನಿಗೆ ಹಾನಿಕಾರಕವಾಗಿರ್ತದೆ ಸೊ ತಾಯಿಯ ಮೆಡಿಕಲ್ ಕಂಡೀಷನ್ ಅಲ್ಲದೆ ಮಾತ್ರೆಗಳಲ್ಲದೆ ಬೇಗ ಹುಟ್ಟುವುದರಿಂದ ಕಡಿಮೆ ವೇಟ್ ಮಕ್ಕಳು ಹುಟ್ಟುವುದರಿಂದ ಮೂರು ಕೆ ಜಿ ಅಲ್ಲದೆ ಒಂದೂವರೆ ಜಿ ಎರಡು ಕೆಜಿ ಮಗು ಹುಟ್ಟುವುದರಿಂದ ಇದು ಎಲ್ಲ ಥರದ್ರಿಂದ ಕಿಡ್ನಿ ಬೆಳವಣಿಗೆ ಮತ್ತು ಕಿಡ್ನಿಯ ಮೇಲಿಂದ ಪ್ರಾಬ್ಲಮ್ ಬರ್ತದೆ ಮುಂದಕ್ಕೆ

ನಾನು ಹೇಳ್ದಂಗೆ ಫಸ್ಟು ಎಲ್ಲ ತಾಯಂದಿರು ಐ ಐದನೇ ತಿಂಗಳಲ್ಲಿ ಮತ್ತು ಎಂಟನೇ ತಿಂಗಳಲ್ಲಿ ಅವ್ರದ್ದು ಸ್ಕ್ಯಾನ್ ಮಾಡಿಸ್ಕೊತಾರೆ ಮಗು ಹೊಟ್ಟೆ ಒಳಗಿರುವ ಮಗು ಎಲ್ಲ ಬೆಳವಣಿಗೆ ಸರಿಗಿದೆಯಾ ನೀರು ಅಡಿಕ್ಯವೇಟ್ ಆಗಿದೆಯಾ ಇದನ್ನೆಲ್ಲ ನೋಡುವುದಕ್ಕೆ ಅನಾಮಲಿ ಸ್ಕ್ಯಾನ್ ಅಂತ ಮಾಡ್ತೀವಿ ಅದರಲ್ಲಿ ಹಲವಾರು ಬಾರಿ ನಾವು ಕಂಡು ಹಿಡ್ಕೊಬೋದು ಹೌದು ಕಿಡ್ನಿ ಬೆಳವಣಿಗೆ ಸರಿಯಾಗಿ ಆಗ್ತಿಲ್ಲ ಕಿಡ್ನಿ ಬೆಳವಣಿಗೆ ಸರಿಯಾಗಿ ಆಗ್ತಿದೆ ನೀರಿ ನೀರಿನ ಅಂಶ ಕಡಿಮೆ ಇದೆ ಇದನ್ನೆಲ್ಲ ಕಂಡು ಹಿಡ್ಕೊತೀವಿ ಸೊ ಒಂದು ಮೊದಲನೇದು ಹೊಟ್ಟೆ ಒಳಗಿದ್ದಾಗ್ಲೇ ತಾಯಿಯ ಸ್ಕ್ಯಾನಿನಲ್ಲೇ ಕಂಡುಹಿಡಬೋದು ಅದಲ್ಲದೆ ಹುಟ್ಟಾದ ಮೇಲಿಂದ ಮಗು ಮೂತ್ರ ಮಾಡಲಿಲ್ಲ ಅಂತಂದರೆ ಅಥವಾ ನಮಗೆ ಏನೋ ಮೂತ್ರದ ಸ್ಪೀಡ್ ತುಂಬಾ ದೂರ ಹಾರ್ತಿಲ್ಲ ತೊಟ್ಟಿಗ್ತಾ ಇದೆ ಈ ತರ ತೊಂದರೆ ಇದಲ್ದೇನೆ ಮಗುವನ್ನು ಎಕ್ಸಾಮಿನ್ ಮಾಡಿದಾಗ ಫಾರ್ ಎಕ್ಸಾಂಪಲ್ ಈ ಚಿತ್ರ ನೋಡಿದಾಗ ನಾವೇನು ಹೇಳ್ತೇವೆ ಯೂಶಲಿ ಏನಾಗ್ತದೆ ಮಗುವಿನಲ್ಲಿ ನಾರ್ಮಲಿ ಕಿಡ್ನಿ ಎರಡು ಕಿಡ್ನಿ ಇರ್ತದೆ ಹಲವಾರು ಬಾರಿ ಒಂದೇ ಕಿಡ್ನಿಯಿಂದ ಹುಟ್ಟಬಹುದು ಮಗು ಅದಲ್ಲದೆ ತಮ್ಮ ನಾರ್ಮಲ್ ಜಾಗದಲ್ಲಿ ಬಿಟ್ಟು ಕೆಳಗೆ ಇರಬಹುದು ಸೊ ಈ ತರ ಹಲವಾರು ವೇರಿಯೇಷನ್ಸ್ ಇರ್ತದೆ ಇದಲ್ಲದೆ ನಮ್ಮ ಬಲಭಾಗಕ್ಕೆ ನೋಡಬಹುದು ಮೂತ್ರಕೋಶ ಅಂದ್ರೆ ಬ್ಲಾಡರ್ ಅಂತ ಏನು ಹೇಳ್ತೀವಿ ಎಷ್ಟು ದೊಡ್ಡದಾಗಿ ಿದೆ ಅದು ಆಗ್ತಿದೆ ಅಂತಂದ್ರೆ ಮೂತ್ರ ಬರುವ ದಾರಿಯಲ್ಲಿ ಅಡಚಣೆ ಇದೆ ಸೊ ಇದರಿಂದ ಏನಾಗ್ತಿದೆ ಅಂದ್ರೆ ಮೂತ್ರ ಒಳಗಡೆ ನಿಂತ್ಕೋತಾ ಇದೆ ವಾಪಸ್ ಹೋಗ್ತಾ ಇದೆ ಅದರಿಂದ ಕಿಡ್ನಿಯ ಸಮಸ್ಯೆಗಳು ಶುರುವಾಗಿದೆ ಅದಲ್ಲದೆ ಆ ಚಿತ್ರದಲ್ಲಿ ನೀವು ನೋಡಬಹುದು ಶ್ವಾಸಕೋಶ ಮಗುವಿನ ಶ್ವಾಸಕೋಶ ಬೆಳವಣಿಗೆಯನ್ನು ತೊಂದರೆ ಆಗಿದೆ ಇದು ಏನಕ್ಕೆ ಆಗ್ತದೆ ಅಂತಂದ್ರೆ ಮಗು ಉತ್ಪಾದನೆ ಮಾಡುವ ಮೂತ್ರದಿಂದನೇ ಶ್ವಾಸಕೋಶ ಸ್ವಲ್ಪ ಅಗಲ ಆಗುವುದಕ್ಕೆ ಶುರುವಾಗ್ತದೆ ಹೊಟ್ಟೆ ಒಳಗೆ ತಾಯಿಯ ಗರ್ಭಕೋಶದಲ್ಲಿ ಇದ್ದಾಗ ಸೊ ಇದು ಈ ತೊಂದರೆಯಿಂದ ಹಲವಾರು ಸಮಸ್ಯೆಗಳಿಗೆ ಮಗು ಬರ್ತದೆ ಒಂದು ಮಗುವಲ್ಲಿ ಉಸಿರಾಡುವ ಆಗೋ ತೊಂದರೆ ಅಥವಾ ಮಗುವಿನ ಮೂತ್ರದಲ್ಲಿ ತೊಂದರೆ ಅಥವಾ ಬ್ಲ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿರೋದು ತಂದರೆ ಇದೆಲ್ಲ ಯೂಶಲಿ ಕಂಡಿಡ್ಕೊಂಡು ಅಂದರೆ ಮಗು ಹುಟ್ಟದಾಗಲೇ ಕಂಡು ಅದಲ್ಲದೆ ಬೆಳವಣಿಗೆ ಅಂದರೆ ಮಗು ಮುಂದೆ ಹೋಗಬೇಕಾದ್ರೆ ಯಾವುದೇ ಕಾರಣಕ್ಕಾದರೂ ತಲೆನೋವು ಬರ್ತಿದೆ ಅಂತ ಬ್ಲಡ್ ಪ್ರೆಷರ್ ಚೆಕ್ ಮಾಡ್ತೀವಿ ನಾವು ಮಗುವುದು ಅವಾಗ ಬ್ಲಡ್ ಪ್ರೆಷರ್ ಜಾಸ್ತಿ ಇರ್ತದೆ ಚಿಕ್ಕ ಮಕ್ಕಳಲ್ಲಿ ಬ್ಲಡ್ ಪ್ರೆಷರ್ ಬರುವ ಕಾರಣ ಕಿಡ್ನಿ ಸಮಸ್ಯೆ ತುಂಬ ಇಂಪಾರ್ಟೆಂಟ್ ನೈಂಟಿ ಪರ್ಸೆಂಟ್ ಕೆಟ್ಟ ಕೇಸಸ್ ಅಲ್ಲಿ ನಾವು ಎಷ್ಟೊಂದು ಸಮಯದಲ್ಲಿ ಕಿಡ್ನಿ ಕಾಯಿಲೆಯಿಂದನೇ ಬಿ ಪಿ ಬ್ಲಡ್ ಪ್ರೆಷರ್ ಮಕ್ಕಳಲ್ಲಿ ಕಂಡುಬರುವ ಸಾಧ್ಯತೆ ಇರ್ತದೆ ಅದೇ ದೊಡ್ಡವರಲ್ಲಿ ಯೂಶಲಿ ಅದು ಎಸೆನ್ಷಿಯಲ್ ಅಂತ ಹೇಳ್ತೀವಿ ಅಂದ್ರೆ ಏನು ಕಾರಣ ಕಂಡು ಬರುವುದಿಲ್ಲ ಬ್ಲಡ್ ಪ್ರೆಷರ್ ಅಲ್ಲಿ ಬಟ್ ಮಕ್ಕಳಲ್ಲಿ ಬ್ಲಡ್ ಪ್ರೆಷರ್ ಕಾಯಿಲೆ ಇದೆ ಅಂತ ಅಂತಂದ್ರೆ ಸಿಕ್ಸ್ಟಿ ಟು ನೈಂಟಿ ಪರ್ಸೆಂಟ್ ಕೇಸಸ್ ಅಲ್ಲಿ ಅದು ಕಿಡ್ನಿಯ ಕಾಯಿಲೆಯಿಂದ ಇರ್ತದೆ ಓಕೆ ಇದು ಗೊತ್ತ ಸಿಂಪ್ಟಮ್ಸ್ ಅಲ್ಲಿ ಗೊತ್ತಾಗ್ತದೆ ಡಾಕ್ಟರ್ ಮಕ್ಕಳಿಗೆ ಕಿಡ್ನಿ ಸಮಸ್ಯೆ ಇದೆ ಅಂತ ನೆಕ್ಸ್ಟ್ ಅಂದ್ರೆ ಡಾಕ್ಟರ್ ಕರ್ಕೊಂಡು ಹೋದಾಗ ಏನೆಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ ಚಿಕ್ಕ ಮಕ್ಕಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಈಗ ಸಿಂಪ್ಟಮ್ಸ್ ಅಂತ ನೀವು ಹೇಳಿದಾಗಲೇ ಅದರಲ್ಲೇ ಈಗ ದೊಡ್ಡವರು ಈಗ ನಮಗೆ ತಲೆನೋವು ಬರ್ತಿದೆ ನಮಗೆ ಕೆಂಪು ಮೂತ್ರ ಬರ್ತಿದೆ ನಮಗೆ ಮೂತ್ರ ಸರಿ ಹೋಗ್ತಿಲ್ಲ ಆಗಿ ಹೋಗ್ತಿದೆ ಈ ಥರ ಹಲವಾರು ಮೂತ್ರದಲ್ಲಿ ಉರಿ ಇದೆ ಊಟ ಸೇರ್ತಿಲ್ಲ ವಾಂತಿ ಬರ್ತಿದೆ ಸುಸ್ತಾಗ್ತಿದೆ ಈ ಥರ ಹಲವಾರು ತೊಂದರೆಗಳು ಹೇಳ್ತಾರೆ ಅದೇ ಚಿಕ್ಕ ಮಕ್ಕಳು ಎಸ್ಪೆಷಲಿ ಎರಡು ವರ್ಷದ ಮಗು ಮೂರು ವರ್ಷದ ಮಗು ನಾಲ್ಕು ಐದು ವರ್ಷದ ಮಗು ಹಲವಾರು ಬಾರಿ ತೊಂದರೆಗಳು ಹೇಳ್ಕೊಳ್ಳುವುದಿಲ್ಲ ಅಥವಾ ಸರಿಯಾಗಿ ಹೇಳುವುದಕ್ಕೂ ಬರುವುದಿಲ್ಲ ಅದಲ್ಲದೆ ಏನಾಗ್ತದೆ ಹೇಳಿದಾಗ್ಲೂ ತಂದೆ ತಾಯಿ ಅಂದರೆ ಏಯ್ಯೋನೇನೋ ಚೇಷ್ಟೆ ಮಾಡ್ತಿದ್ದಾನೆ ಸುಮ್ ಸುಮ್ಮನೆ ಕಾಲು ನೋವು ಅಂತ ಹೇಳ್ತಿದ್ದಾನೆ ಸುಮ್ ಸುಮ್ಮನೆ ಇವನಿಗೆ ಕೆ ಇಷ್ಟ ಇಲ್ಲ ಅದಕ್ಕೆ ಸುಸ್ತಾಗ್ತಿದೆ ಅಂತ ಮನೇಲಿ ಕೂತಿದ್ದಾನೆ ಈ ಥರ ನಾವು ಡಿಸ್ಕೌಂಟ್ ಮಾಡುವುದು ತುಂಬ ಸಾಮಾನ್ಯವಾಗಿರ್ತದೆ ಬಟ್ ಮಕ್ಕಳು ಅಷ್ಟು ಅವರ ಮನಸ್ಸು ಅಷ್ಟೊಂದು ಬೆಳೆದಿರುವುದಿಲ್ಲ ಸು ಸುಳ್ಳು ಸುಳ್ಳು ಹೇಳುವುದಕ್ಕೆ ಯೂಶಲಿ ಅವ್ರು ಹೇಳಿದಾಗ ಏನಾದ್ರು ಸಿಂಪ್ಟಮ್ಸ್ ಹೇಳಿದಾಗ ಅದನ್ನು ಗಮನಿಸಿ ಅವರು ನಿಜವಾಗ್ಲೂ ಇರಬಹುದಾ ಅಂತ ಕೇಳಿ ಪರೀಕ್ಷಿಸ ಮಾಡುವುದು ಇಂಪಾರ್ಟೆಂಟ್ ನಾರ್ಮಲಿ ಈಗ ಮಕ್ಕಳಲ್ಲಿ ಮೇನ್ ಸಿಂಪ್ಟಮ್ಸ್ ಕಾಲು ಹುತ್ತಾ ಬರ್ತದೆ ಮುಖ ಮೂತ್ರ ಕೆಂಪಾಗ್ತದೆ ಇದನ್ನೆಲ್ಲ ಯೂಲಿ ನಾವು ಬೇಗ ಕಂಡು ಹಿಡ್ಕೊಂಡು ಡಾಕ್ಟ್ರ್ ಹತ್ರ ಬಂದಾಗ ನಾವು ಯೂಶಲಿ ರಕ್ತ ಮತ್ತು ಮೂತ್ರದ ಚಿಕಿತ್ಸೆ ಟೆಸ್ಟ್ಗಳು ಮಾಡಿ ಹೌದು ಈ ಥರ ತೊಂದರೆ ಇದೆ ಅಂತ ನಿಮಗೆ ತಿಳಿಸ್ಕೊಡ್ತೇವೆ ಅದೇ ಅದಲ್ಲದೆ ಎಷ್ಟೊಂದು ಸಲ ನಮಗೆ ಕನ್ಸಾಂಗ್ಯುನಿಟಿ ಅಂತಂದರೆ ಹಲವಾರು ಕಿಡ್ನಿ ಸಮಸ್ಯೆಗಳು ಪಾರಿವಾರಿಕವಾಗಿ ಬರ್ತಿರ್ತದೆ ಅಂತಂದರೆ ಒಂದೇ ಜ ಒಂದೇ ಫ್ಯಾಮಿಲೀಲಿ ಮದುವೆ ಆಗಿರೋರಲ್ಲಿ ಸೊ ಅದಕ್ಕೆ ನಾವೇನು ಹೇಳ್ತೀವಿ ಕನ್ಸ್ಯಾಂಗ್ಯುನಿಟಿ ಅಂತ ಹೇಳ್ತೀವಿ ಅಂತಂದರೆ ತಂದೆ ತಾಯಿಯಂದಿರೋ ಮೊದಲಿಂದನೇ ಚಿಕ್ಕ ಮಣ್ಣು ಮಗಳು ಆ ಥರ ಹತ್ತಿರದ ಸಂಬಂಧಿಕರಲ್ಲಿ ಮದುವೆ ಆಗಿರ್ತಾರೆ ಸೊ ಏನಾಗಿರ್ತದೆ ಅವಾಗೇನಾಗಿರ್ತದೆ ಅಂತ ಅಂತಿರ್ತದೆ ಸೊ ಅದನ್ನು ನಾವು ಹಿಸ್ಟ್ರಿ ತೊಗೋತೀವಿ ಹೌದಾ ಹೀಗಿತ್ತ ಓ ಇದಿರ್ತದೆ ಅಂತ ಸೊ ಅದರಲ್ಲೇ ನಾವು ಹಿಸ್ಟ್ರಿ ಟೇಕಿಂಗಲ್ಲೇ ಹಲವಾರು ಬಾರಿ ಕಂಡು ಹೋ ಓ ಇದು ಯಾ ಕಾಯಿಲೆ ಇರ್ಬೋದು ಅದಲ್ಲದೆ ಮೂತ್ರ ಮತ್ತೆ ರಕ್ತ ಟೆಸ್ಟಲ್ಲಿ ನಮಗೆ ಗಲ ಹಲವಾರು ಬಾರಿ ಗೊತ್ತಾಗ್ತದೆ ಸೊ ಮಕ್ಕಳು ಸಿಂಪ್ಟಮ್ಸ್ ಅಷ್ಟು ಹೇಳದೆ ಇರಬಹುದು ಬಟ್ ಏನೇ ಚಿಕ್ಕ ಸಿಂಪ್ಟಮ್ ಹೇಳಿದ್ರು ಅದನ್ನ ಹುಷಾರವಾಗಿ ಅದನ್ನ ಹೌದು ಇರಬಹುದು ಅದನ್ನ ಡಿಸ್ ನಿಜವಾಗ್ಲೂ ಅದು ಇರ್ತದೆ ಅಂತ ಡಾಕ್ಟರ್ ಹತ್ರ ಕರ್ಕೊಂಡು ಬರುವುದು ಇಂಪಾರ್ಟೆಂಟ್ ಓಕೆ ಹಾಗೆ ಡಾಕ್ಟರ್ ಒಬ್ರು ಕಾಲರ್ ಹೇಳಿದ್ದಾರೆ ಕೃಷ್ಣ ಭಟ್ ಮ್ಯಾಂಗ್ಳೂರಿಂದ ಹಲೋ ನಮಸ್ತೆ ಪ್ರಶ್ನೆಯನ್ನ ಕೇಳ್ಬಹುದು ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ರಿ ಈಗ ಈಗ ಎಲ್ಲಾ ಕಡೆ ಈ ಕಿಡ್ನಿ ಬಹಳ ಸಮಸ್ಯೆ ಮುಖ್ಯವಾಗಿ ಕಾರಣ ಏನು ಹೋಗುದು ನಿಜವಾಗಿ ನೀರು ಕುಡಿಯಿರಿ ಅಂತ ಹೇಳ್ತಾ ಇದ್ದಾರೆ ಪ್ರಮಾಣದ ಕಲ್ಲುಗಳ ಕಿಡ್ನಿ ಕಲ್ಲುಗಳು ನೀರು ಸೇವನೆಯಿಂದ ಕಡಿಮೆ ಮಾಡಬಹುದು ಹೇಳ್ತಾರೆ ನಾವು ಒಂದು ಎಷ್ಟು ನೀರು ಕುಡಿಯಬೇಕು ತೆ ಮೊರನೆ ಇದ್ದಾಗಿ ಏನು ಒಂದು ಜನಗಳಿಂದ ಅಭಿಪ್ರಾಯ ಇದೆ ಈ ಬಡ ದೇಶದಲ್ಲಿ ದೀರ್ಘ ಈ ಕಿಡ್ನಿ ಕಲಿ ಹೋಗಲಾಡಿಸಬಹುದು ಅಂತ ಹೇಳಿ ಇತನಿಗೆ ಒಂದು ಸಹಾಯ ಕೊಡಬೇಕು ಅಂತ ಇದ್ದೀತೆನೆಗಳು ಫಸ್ಟ್ ಕ್ವೆಶ್ಚನ್ ನಿಮ್ಮ ಕಿಡ್ನಿ ಸಮಸ್ಯೆಗೆ ಮುಖ್ಯ ಕಾರಣ ಏನು ಅಂತ ಕೇಳ್ತಾ ಇದ್ದೀರಾ ಕಿಡ್ನಿ ಸಮಸ್ಯೆ ಜಾಸ್ತಿ ಆಗಿರೋದುಕ್ಕೆ ಏನೆಡೆ ಜಾಸ್ತಿ ಅಂತ ಹಲೋ

ಮಕ್ಕಳಲ್ಲಿ ಕಿಡ್ನಿ ಸಮಸ್ಯೆ ಹ್ಯಾ ಏನಕ್ಕೆ ಜಾಸ್ತಿ ಆಗ್ತಿದೆ ಅಂತಂತಂದ್ರೆ ನಾವು ಕಂಡಿಡಿಯುವುದು ಜಾಸ್ತಿ ಆಗಿದೆ ಮುಂಚೆನೂ ಇರ್ಬೋದು ಬಟ್ ಹಲವಾರು ಬಾರಿ ನಾವು ಮಕ್ಕಳಲ್ಲಿ ಈ ಹಲವಾರು ಸ್ಕ್ಯಾನ್ಗಳು ಇರ್ತಿರ್ಲಿಲ್ಲ ಬ್ಲಡ್ ಟೆಸ್ಟ್ಗಳು ಅಷ್ಟು ಈಸಿಯಾಗಿ ಆಕ್ಸೆಸಬಲ್ ಇರ್ತಿರ್ಲಿಲ್ಲ ಸೊ ಒಂದು ನಾವು ಕಂಡಿಡುತ್ತಿರುವುದು ಅಷ್ಟೇ ಇರಬಹುದು ಬಟ್ ನಾವು ಈಗ ಈ ನಡುವೆ ತುಂಬ ತಾಯಂದಿರು ಅಥವಾ ತುಂಬ ತಂದೆಯದಿರೋ ಮಗುವನ್ನು ಕರ್ಕೊಂಡು ಬರ್ತಿದ್ದೇವೆ ಸೊ ಅದರಿಂದ ಕಂಡು ಹಿಡಿತಾ ಇದೀವಿ ಸೊ ಅದರಿಂದ ಜಾಸ್ತಿ ಇರಬಹುದು ಎರಡನೇದು ದೊಡ್ಡವರಲ್ಲಿ ನಾನು ಹೇಳಿದಂಗೆ ಶುಗರ್ ಮತ್ತು ಬಿ ಪಿ ಕಾಯಿಲೆಗಳು ಜಾಸ್ತಿ ಆಗ್ತಿರೋದೇ ಲಾಸ್ಟ್ ಇಪ್ಪತ್ತು ವರ್ಷಗಳಿಂದ ಇಂಡಿಯಾ ಹ್ಯಾಸ್ ಬಿಕಮ್ ದ ಡಯಾಬಿಟೀಸ್ ಕ್ಯಾಪಿಟಲ್ ಅಂತ ಹೇಳ್ತೀವಿ ಅಂತಂದರೆ ಶುಗರಿಂದ ಹೈಯೆಸ್ಟ್ ನಂಬರ್ ಆಫ್ ಪೇಷೆಂಟ್ಸ್ ನಮ್ಮ ಇಂಡಿಯಾಲೇ ಇರುವುದಿಲ್ಲ ಅದರಲ್ಲಿ ನಲವತ್ತು ಪರ್ಸೆಂಟ್ ಅವರಿಗೆ ಶುಗರ್ ಇದ್ದ ನಲವತ್ತು ಪರ್ಸೆಂಟ್ ಪೇಷೆಂಟ್ಗೆ ಕಿಡ್ನಿ ಕಾಯಿಲೆ ಬರ್ತದೆ ಸೊ ಅದರಿಂದ ಕಿಡ್ನಿ ಕಾಯಿಲೆ ನಮ್ಮಲ್ಲೂ ಜಾಸ್ತಿ ಆಗ್ತಿದೆ ಬಿ ಪಿ ಮತ್ತು ಶುಗರ್ ಜಾಸ್ತಿ ಆಗ್ತಿರೋದ್ರಿಂದ ಅದರ ಸಮಸ್ಯೆಯಿಂದ ನಮ್ಮಲ್ಲಿ ಕಿಡ್ನಿ ಕಾಯಿಲೆಗಳು ಜಾಸ್ತಿ ಆಗ್ತಿದೆ ಅದಲ್ಲದೆ ಹಲವಾರು ಇಂಡಸ್ಟ್ರಿಯಲ್ ಪೊಲ್ಯೂಟೆಂಟ್ಸ್ ಅಂತ ಹೇಳ್ತಿದ್ವಿ ಅಂತಂದರೆ ಈಗ ಇಂಡಿಯಾ ಮುಂಚೆ ಮೇನ್ಲಿ ಅಗ್ರಿಕಲ್ಚರ್ ಸಿವಿಲೈಸೇಷನ್ ಅಂತಿತ್ತು ಈಗ ಪೂರ್ತಿ ಫ್ಯಾಕ್ಟ್ರಿಗಳು ಬಂದು ಇಂಡಸ್ಟ್ರಿಯಲ್ ಸಿವಿಲೈಸೇಷನ್ಗೆ ಹೋಗ್ತಾಯಿದ್ದೀವಿ ಸೊ ಇದರಿಂದ ಏನಾಗ್ತದೆ ಈಗ ನೀರು ಸಾಯಿಲು ಎಲ್ಲ ಗಲೀಜಾಗಿ ಅದರಲ್ಲಿ ಪೊಲ್ಯೂಟೆಂಟ್ಸ್ ಎಲ್ಲ ಮಿಕ್ಸ್ ಆಗಿ ಅದರಿಂದನೇ ನಾವು ವಾಟ್ರ್ ಕುಡಿದಾಗ ಅನ್ನ ಎಲ್ಲ ತಿಂದಾಗ ಸೊ ಆ ಇಂದ ಕಿಡ್ನಿ ಡ್ಯಾಮೇಜ್ ಆಗ್ತಿದೆ ಸರ್ ಅದನ್ನು ಈಗ ನಾವು ಏನು ಹೇಳ್ತೀವಿ ಕ್ರಾನಿಕ್ ಕಿಡ್ನಿ ಡಿಸೀಸ್ ಆಫ್ ಅನ್ನೋನ್ ಆರಿಜಿನ್ ಅಂತ ಹೇಳ್ತಿದ್ದೀವಿ ಅಂದರೆ ಕಿಡ್ನಿ ಎಷ್ಟೊಂದು ಹಲವಾರು ಪೇಷಂಟ್ಸ್ ನಮ್ಮಲ್ಲಿ ಪೂರ್ತಿ ಕಿಡ್ನಿ ಹಾಳಾದ ಬರ್ತಿದ್ದಾರೆ ಏನು ಕಾರಣ ಅಂತಲೇ ಕಂಡುಹಿಡಿಯೋಕ್ಕಾಗ್ತಿಲ್ಲ ಒಂದು ಕಾರಣ ಅದಕ್ಕೆ ನೀರು ಮತ್ತು ಸಾಯಿಲ್ ಅಂತ ಏನು ಮಣ್ಣು ಅಂತ ಏನು ಹೇಳ್ತಿದ್ದೀವಿ ಗಲೀಜ್ ಇಂಡಸ್ಟ್ರಿಯಲ್ ಗಲೀಜ್ ಗಲೀಜಾಗಿರುವುದರಿಂದ ಅಲ್ಲಿಂದ ಬರ್ತಿರೋ ಫರ್ಟಿಲೈಸರ್ಸ್ ಅಲ್ಲಿಂದ ಬರ್ತಿರುವ ಕೆಮಿಕಲ್ಸಿಂದ ಹಾಳಾಗಿರೋದ್ರಿಂದ ಅದೇ ನೀರು ಮತ್ತು ಇದನ್ನು ಸೇವನೆ ಮಾಡೋದರಿಂದ ಕಿಡ್ನಿ ಡ್ಯಾಮೇಜ್ ಆಗ್ತಿದೆ ಸರ್ ಸೊ ಈ ಥರದ ಕಾರಣಗಳಿಂದ ಈ ನಡುವೆ ನಮ್ಮಲ್ಲಿ ಕಿಡ್ನಿ ಕಾಯಿಲೆಗಳು ಜಾಸ್ತಿ ಆಗ್ತಿದೆ ಒಂದು ಆಕ್ಸೆಸಬಿಲಿಟಿ ಅಂದ್ರೆ ಕಂಡಿಡಿಯುವುದಕ್ಕೆ ಸ್ಕ್ಯಾನ್ ಫೆಸಿಲಿಟಿ ಅಥವಾ ಬ್ಲಡ್ ಟೆಸ್ಟ್ ಫೆಸಿಲಿಟಿ ತುಂಬಾ ಜಾಸ್ತಿ ಆಗ್ತಿದೆ ಸೊ ಅದರಿಂದ ಬೇಗ ಬೇಗ ಕಂಡು ಇದ್ದೀವಿ ಇದೀವಿ ಒಂದು ಎರಡನೇದು ನಿಜವಾಗ್ಲೂ ಕೇಸಸ್ ಜಾಸ್ತಿ ಆಗ್ತಿದೆ ಏನಕ್ಕೆ ಅಂತಂದ್ರೆ ಶುಗರು ಬಿ ಪಿ ಜಾಸ್ತಿ ಆಗ್ತಿದೆ ಅದಲ್ಲದೆ ವಾಟರ್ ಮತ್ತೆ ಸಾಯಿಲ್ ಕಂಟಾಮಿನೇಷನ್ ಇಂದ ಜಾಸ್ತಿ ಓಕೆ ಮತ್ತೆ ಸರ್ ಅವರು ಹೇಗೆ ತಡೆಗಟ್ಟಬಹುದು ಅಂತ ಕೇಳಿದ್ರು ಮತ್ತೆ ಎಷ್ಟು ನೀರ್ ಕುಡಿಬೇಕು ಅಂದ್ರೆ ಜಾಸ್ತಿ ನೀರ್ ಕುಡಿಬೇಕು ಅವರು ಒಂದು ಏನ್ ಕೇಳಿತ್ತು ಅಂತಂದ್ರೆ ಸ್ಟೋನ್ ಪ್ರಿವೆಂಟ್ ಮಾಡ್ಬೇಕಂದ್ರೆ ಜಾಸ್ತಿ ನೀರ್ ಕುಡಿಬೇಕ ಅಂತ ಹೌದು ಸರ್ ಈಗ ಫಸ್ಟ್ ಆಫ್ ಆಲ್ ಸ್ಟೋನ್ ಆಗಿದ್ಯಾ ಸ್ಟೋನ್ ಆದ ಮೇಲಿಂದ ಅದನ್ನ ಸ್ಟೋನ್ ಎಲ್ಲ ತಗಸದ ಮೇಲಿಂದ ಮತ್ತೆ ಆಗ್ಬಾರ್ದು ಅಂತ ಹೌದು ಅಂತ ಅವರಿಗೆ ನೀರ್ ಜಾಸ್ತಿ ಕುಡಿಬೇಕು ಇಲ್ಲ ನಮಗ್ ಸ್ಟೋನೇ ಆಗಿಲ್ಲ ಬಟ್ ಆಗ್ಬಾರ್ದು ಅಂತ ಫಸ್ಟ್ ಇಂದಾನೆ ಜಾಸ್ತಿ ನೀರ್ ಕುಡಿಯೋಣ ಅಂತಿದೀವಿ ಅಂತ ಇದೊಂದು ಕ್ವಶನ್ ಇರ್ತದೆ ನಾರ್ಮಲಿ ನೀರು ಮನುಷ್ಯನಿಗೆ ಈಗ ಒಂದು ಅಡಲ್ಟ್ ಒಂದು ಅಡಲ್ಟ್ ಪರ್ಸನ್ನಿಗೆ ಎರಡೂವರೆಯಿಂದ ಮೂರು ಲೀಟರ್ ನೀರು ಕುಡಿದ್ರೆ ಎಲ್ಲ ಕುಡಿದ್ರೆ ಒಳ್ಳೇದು ನೀರಂತಂದ್ರೆ ನೀರಿನ ಅಂಶದಲ್ಲೇ ತೊಗೋಬೇಕು ಈಗ ನೀವು ಕೋಲಾ ಕುಡದೆ ಅಥವಾ ಇನ್ನೇ ಕ ಸಾಫ್ಟ್ ಡ್ರಿಂಕ್ಸ್ ಕುಡ್ದೆ ಅದೆಲ್ಲ ಕೌಂಟಿಗೆ ಬರೋದಿಲ್ಲ ಸರ್ ನೀರು ಎರಡು ಎರಡುವರೆ ಲೀಟರ್ ನೀರು ಕುಡಿ ಎರಡೂವರೆ ಅಂತ ಮೂರು ಲೀಟರ್ ನೀರು ಕುಡಿಬೇಕು ಅದು ಡಿಪೆಂಡ್ಸ್ ಆಗ್ತದೆ ಈಗ ಸಮ್ಮರ್ ಸೀಸನಲ್ಲಿ ಏನಾಗ್ತದೆ ಬೆವರು ಜಾಸ್ತಿ ಹೋಗ್ತದೆ ಸೊ ಆವಾಗ ನೀವು ಜಾಸ್ತಿ ಮಾಡಬೇಕಾಗ್ತದೆ ಮೇನ್ಲಿ ಏನು ಅಟ್ಲೀಸ್ಟ್ ಮೂರು ನಾಲ್ಕು ಗಂಟೆಗೆ ಒಂದ್ಸಲ ಒಂದು ಮುನ್ನೂರು ನಾನ್ನೂರು ಎಮ್ ಮೂತ್ರ ಬರುವಷ್ಟು ನೀರು ಕುಡಿಬೇಕಾಗಿ ಬರ್ತದೆ ಸೊ ಅದರಿಂದ ಏನಾಗ್ತದೆ ನಿಮ್ಮ ಶರೀರದಲ್ಲಿ ಉತ್ಪಾದನೆ ಆಗುವ ಟಾಕ್ಸಿನ್ಸ್ ಇದನ್ನೆಲ್ಲ ಮೂತ್ರದ ಮೂಲಕ ತೆಗೆಯುವುದಕ್ಕೆ ಈಸಿ ಆಗ್ತದೆ ನಾರ್ಮಲಿ ನಾವು ಕಲ್ಲು ಕಲ್ಲು ಏನಕ್ಕೆ ಆಗ್ತದೆ ಅಂತಂದರೆ ಉಪ್ಪಿನಂಶ ಊಟದಲ್ಲಿ ಉಪ್ಪಿನಂಶ ಜಾಸ್ತಿ ಇದ್ದಾಗ ಅದರಿಂದ ಕಲ್ಲಿನ ಸಮಸ್ಯೆಗಳು ಜಾಸ್ತಿ ಬರ್ತದೆ ಶರೀರದಲ್ಲಿ ಉಪ್ಪು ಜಾಸ್ತಿ ತಿಂತಿರ್ತೀವಿ ಬಟ್ ನೀರು ಕಡಿಮೆ ಕುಡಿದಾಗ ಸೂಪರ್ ಸ್ಯಾಚುರೇಷನ್ ಅಂತ ಆಗ್ತದೆ ಅದರಿಂದ ಉಪ್ಪ ಅದರಿಂದ ಕಲ್ಲು ಆಗ್ತದೆ ಸರ್ ಸೊ ಬರೀ ನೀರು ಜಾಸ್ತಿ ಕುಡಿಯುವುದಲ್ಲ ಉಪ್ಪಿನ ಸೇವೆನೂ ಕಡಿಮೆ ಮಾಡಬೇಕು ಕಲ್ಲಿನಂಶ ಕಿಡ್ನಿಯಲ್ಲಿ ಕಲ್ಲಿನಂಶ ಕಡಿಮೆ ಮಾಡುವುದಕ್ಕೆ ಹಾಗೆ ಹೇಗೆ ತಡೆಗಟ್ಟಬಹುದು ಅಂತ ಹೌದು ಅದೇ ತಡೆಗಟ್ಟುವುದು ಒಂದು ಊಟದ ಪ ಪತ್ ಅಂದರೆ ಊಟದಲ್ಲಿ ಪತ್ತೆ ಏನಂತಂದರೆ ಒಂದು ನಾನ್ ವೆಜಿಟೇರಿಯನ್ ಡಯಟ್ ಸ್ವಲ್ಪ ಕಡಿಮೆ ಮಾಡಬೇಕಾಗ್ತದೆ ಸರ್ ಯಾಕೆಂದರೆ ನಾನ್ ವೆಜಿಟೇರಿಯನ್ ಡಯಟಲ್ಲಿ ಅನಿಮಲ್ ಪ್ರೋಟೀನ್ಸ್ ಜಾಸ್ತಿಲಿ ಒಂದು ಯೂರಿಕ್ ಆ್ಯಸಿಡ್ ಜಾಸ್ತಿ ಇರ್ತದೆ ಇದರಿಂದ ಸ್ಟೋನ್ ಆಗುವ ಸಾಧ್ಯತೆ ಜಾಸ್ತಿ ಇರ್ತದೆ ಇಲ್ಲ ಅಂತಂದರೆ ಆ್ಯಸಿಡ್ ಪ್ರೊಡಕ್ಷನ್ ಜಾಸ್ತಿ ಇರ್ತದೆ ಸೊ ಆದಷ್ಟು ಮಾಡ್ರೇಟ್ ಅಮೌಂಟಲ್ಲಿ ತಗೋಬೇಕಾಗ್ತದೆ ಎಸ್ಪೆಷಲಿ ರೆಡ್ ಮೀಟ್ ಸ್ಟೋನ್ ಇದ್ದವರಿಗೆ ರೆಡ್ ಮೀಟಿನ ಸೇವನೆ ಸ್ವಲ್ಪ ಕಡಿಮೆ ಮಾಡಬೇಕಾಗ್ತದೆ ಉಪ್ಪಿನ ಅಂಶ ನಾನು ಮುಂಚೆ ಹೇಳ್ದಂಗೆ ಉಪ್ಪು ಜಾಸ್ತಿ ತಗೊಂಡಾಗ ಒಂದು ಬ್ಲ ಬರೀ ನಾವು ಏನು ಉಪ್ಪಿನೂ ಬರೀ ಬ್ಲಡ್ ಪ್ರೆಷರ್ ಮಾಡ್ತದೆ ಅಂದ್ಕೊಂಡಿದ್ವಿ ಇಲ್ಲ ಕಲ್ಲು ಕಿಡ್ನಿಯಲ್ಲಿ ಕಲ್ಲ ಮಾಡುವುದಕ್ಕೂ ಸಮಸ್ಯೆ ಬರ್ತದೆ ಉಪ್ಪು ಜಾಸ್ತಿ ತಗೊಂಡಾಗ ಮೂರನೇದು ನೋವಿನ ಮಾತ್ರೆ ಇಂಥದ್ದೆಲ್ಲ ತೊಗೋಬೇಡಿ ಇದರಿಂದ ಕಿಡ್ನಿಗೆ ಅಂದರೆ ಓವರ್ ದ ಕೌಂಟರ್ ಒಂದು ಎರಡು ಮಾತ್ರೆ ಓಕೆ ಬಟ್ ಓವರ್ ದ ಕೌಂಟರ್ ಮೆಡಿಸನ್ಸ್ ಅಥವಾ ಆಲ್ಟರ್ನೇಟಿವ್ ಮೆಡಿಸನ್ಸ್ ಅಂತ ನಾವು ಏನು ಹೇಳ್ತೀವಿ ವಿಥೌಟ್ ಪ್ರಿಸ್ಕ್ರಿಪ್ಷನ್ ಇದರಿಂದನೂ ಕಿಡ್ನಿ ಕಾಯಿಲೆಗೆ ಬರ್ತದೆ ನಾಲ್ಕನೇದು ಟೈಮ್ ಟೈಮ್ಗೆ ಚೆಕಪ್ ಮಾಡಿಸ್ಕೊಳ್ಳೋದು ಅಟ್ಲೀಸ್ಟ್ ಸಲ ನಮಗೆ ಕಾಯಿಲೆ ಇದೆಯೋ ಇಲ್ವೋ ಇಲ್ಲ ಅಂತಂದ್ರೂ ಬರ್ತಿದ್ಯಾ ಯಾಕಂದರೆ ಅರ್ಲಿ ಸ್ಟೇಜಸ್ಸಲ್ಲಿ ಕಂಡು ಹಿಡ್ಕೊಂಡಾಗ ನಾವು ಬೇಗ ಇದನ್ನು ಪ್ರಿವೆಂಟ್ ಮಾಡಿ ಎಷ್ಟು ದಿವಸ ಆಗ್ತದೋ ಕಿಡ್ನಿನ ಒಳ್ಳೆ ಹೆಲ್ತಲ್ಲಿ ಇಟ್ಕೊಬೋದು ಯೂಶಲಿ ಏನಾಗ್ತದೆ ನಾವು ಲೇಟ್ ಸ್ಟೇಜಲ್ಲಿ ಕಂಡು ಹಿಡ್ಕೊಂಡಾಗ ಅದನ್ನು ಸರಿ ಮಾಡುವುದಕ್ಕೂ ನಮ್ಮ ಹತ್ರ ಟೈಮ್ ಇರುವುದಿಲ್ಲ ಸರ್ ಓಕೆ ಧನ್ಯವಾದಗಳು ಸರ್ ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕೆ ಸರ್ ಇನ್ನು ಸ್ಮೋಕ್ ಮತ್ತೆ ಡ್ರಿಂಕ್ಸ್ ಮಾಡೋದ್ರಿಂದ ಕಿಡ್ನಿ ಸಮಸ್ಯೆ ಬರ್ತದೆ ನಾರ್ಮಲಿ ಸ್ಮೋಕಿಂಗಿಂದ ಅಂಡ್ ಡ್ರಿಂಕಿಂಗಿಂದ ಡೈರೆಕ್ಟ್ ಕಿಡ್ನಿಗೆ ಸಮಸ್ಯೆ ಬರುವುದಿಲ್ಲ ಇನ್ಡೈರೆಕ್ಟ್ ಆಗಿ ಅಂತ ಹೇಳ್ತೇವೆ ಇಂಡೈರೆಕ್ಟ್ ಆಗಿ ಸ್ಮೋಕಿಂಗ್ ಅಲ್ಲಿ ಹೇಗೆ ಬರ್ತದೆ ಅಂತಂದ್ರೆ ಸ್ಮೋಕಿಂಗಿಂದ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತದೆ ರಕ್ತ ರಕ್ತ ತನ್ನ ಬ್ಲಡ್ ವೆಸಲ್ಸ್ ಅಂತ ನಾವೇನು ಹೇಳ್ತಾ ಹೇಳ್ತೀವಿ ಅದರಲ್ಲಿ ತೊಂದರೆಗಳು ಶುರುವಾಗ್ತದೆ ಸ್ಮೋಕಿಂಗಿಂದ ಡೈರೆಕ್ಟ್ ಕಿಡ್ನಿಗಿಂತ ಇನ್ಡೈರೆಕ್ಟ್ ಎಫೆಕ್ಟ್ಸ್ ಎಫೆಕ್ಟ್ಸ್ ಸ್ಮೋಕಿಂಗಿಂದ ಬರ್ತದೆ ಹೌದು ಅದಲ್ಲದೆ ಹಲವಾರು ಥರದ ಕ್ಯಾನ್ಸರ್ ಸ್ಮೋಕಿಂಗಿಂದ ಬರ್ತದೆ ಸೊ ಅದಕ್ಕೂ ಪ್ರೆಸಿಪ್ರೇಟ್ ಮಾಡ್ತದೆ ಇವನ್ ಮೂತ್ರಪಿಂಡದ ಕ ಕ್ಯಾನ್ಸರ್ಸಲ್ಲೂ ಸ್ಮೋಕಿಂಗ್ ರೋಲ್ ಇದೆ ಅಂತ ಹೇಳ್ತೇವೆ ಸೊ ಈ ಥರ ಅಲ್ಲ ಇನ್ಡೈರೆಕ್ಟ್ ಎಫೆಕ್ಟ್ ಇರ್ತದೆ ಕುಡಿಯೋದ್ರಲ್ಲಿ ಮಾಡ್ರೇಟ್ ಅಮೌಂಟ್ ಕುಡಿದ್ರೆ ತೊಂದರೆ ಇಲ್ಲ ಬಟ್ ಎಕ್ಸಸ್ ಆಗಿ ಕುಡಿದಾಗ ರೆಗ್ಯುಲರ್ ಆಗಿ ಅಮೌಂಟ್ ಆಗಿ ಕುಡಿದಾಗ ಅವಾಗ ಏನ ಒಂದು ನಿಮ್ಮ ಇಂಟೇಕ್ ಏನಿರ್ತದೆ ಅದನ್ನ ಮೋಸ್ಟ್ಲಿ ಲಿವರಿನ ಅಂಶಕ್ಕೆ ಹೊಡೆತ ಬಿದ್ದು ಲಿವರಿನಿಂದನೂ ಮತ್ತೆ ಕಿಡ್ನಿಗೆ ಒಂದು ಎಲ್ಲಾ ಶರೀರದಲ್ಲಿ ಎಲ್ಲ ಆರ್ಗನ್ ಕನೆಕ್ಟ್ ಆಗಿರುವುದರಿಂದ ಲಿವರಿನ ತೊಂದರೆ ಶುರು ಆದಾಗ ನೆಕ್ಸ್ಟ್ ಕಿಡ್ನಿಯ ತೊಂದರೆ ಶುರು ಆಗೋದಕ್ಕೆ ಶುರು ಮುಂದಿನ ಪ್ರಶ್ನೆ ಅನ್ನೋದು ಅನುವಂಶಿಕ ಕಾಯಿಲೆಯು ಮಕ್ಕಳಲ್ಲಿ ಮೂತ್ರಪಿಂಡ ಒಂದು ಕಾಯಿಲೆಗೆ ಏನಾದ್ರೂ ಒಂದು ಪರಿಣಾಮ ಬೀರ್ತದ ಅಂತ ಹೌದಾ ಅನುವಂಶಿಕ ಅಂತಂದರೆ ಜನ್ಮಜಾತಿಯಿಂದ ಬರುವುದು ಅಥವಾ ಕಂಜನೈಟಲ್ ಡಿಸೀಸ್ ಅಂತ ಏನು ಹೇಳ್ತೇವೆ ನಾರ್ಮಲಿ ಯೂಶಲಿ ಮ ಮನೆಯಲ್ಲಿ ಯಾರಿಗಾರು ಕಿಡ್ನಿ ತೊಂದರೆ ಇತ್ತು ಅಂತಂದರೆ ಎಲ್ಲ ಕತ್ತ ತೊಂದ್ರೆ ಮಕ್ಕಳಲ್ಲಿ ಬರುತ್ತದೆ ಅಂತಂತಲ್ಲ ಬಟ್ ಸಿಸ್ಟಿಕ್ ಕಿಡ್ನಿ ಡಿಸೀಸ್ ಅಂತ ನಾವೇನು ಹೇಳ್ತೇವೆ ಅದು ಯೂಶಲಿ ಟ್ರಾನ್ಸ್ಮಿಟ್ ಆಗುವ ಸಾಧ್ಯತೆಗಳಿರ್ತದೆ ಸೊ ಅದನ್ನು ಮನೆಯಲ್ಲಿ ಯಾರಾದ್ರೂ ಇದ್ದವರು ಫಸ್ಟ್ ಆಫ್ ಆಲ್ ಅದನ್ನು ಮುಂಚಿತವಾಗಿ ಅವರ ಜೆನೆಟಿಕ್ ಟೆಸ್ಟ್ ಮಾಡಿಟ್ಕೊಂಡು ನೆಕ್ಸ್ಟ್ ಮಗು ಹೊಟ್ಟೆ ಒಳಗೆ ಇದ್ದಾಗಲೇ ಹತ್ತರಿಂದ ಹನ್ನೆರಡು ವಾರದಲ್ಲಿ ಇದ್ದಾಗಲೇ ಹುಟ್ಟುವ ಮಕ್ಕಳಲ್ಲೂ ಈ ಕಾಯಿಲೆ ಬರ್ತಿದೆಯಾ ಅಂತ ಕಂಡು ಹಿಡ್ಕೊಬೋದು ಕಂಡು ಹಿಡ್ಕೊಂಡು ಈ ಥರ ಇದೆ ಹೌದು ಹುಟ್ಟುವ ಮಕ್ಕಳಲ್ಲೂ ಈ ಥರ ಜೆನೆಟಿಕ್ ಡಿಸೀಸ್ ಬಂದು ಕಂಡು ಬಂದಿದೆ ನಮ್ಮ ಟೆಸ್ಟಲ್ಲಿ ಅಂತ ತಿಳಿಸ್ಕೊಡ್ಬೋದು ಆವಾಗ ಅವರು ಡಿಸಿಷನ್ ಏನು ಬೇಕು ಮುಂದೆ ಮ್ಯಾನೇಜ್ಮೆಂಟ್ಗೆ ಮಕ್ ತಂದೆ ತಾಯಿ ಕೂತಿ ಡಿಸೈಡ್ ಮಾಡ್ಬೋದು ಇದಲ್ಲದೆ ಎಷ್ಟೊಂದು ಜೆನೆಟಿಕ್ ಡಿಸೀಸಸ್ ಎಲ್ಲ ಜೆನೆಟಿಕ್ ಡಿಸೀಸಸ್ಸು ತೊಂದರೆ ಅಂದರೆ ಸ್ಟಾ ತುಂಬ ಪೂರ್ತಿ ಎರಡು ಕಿಡ್ನಿನ ಹಾಳು ಮಾಡಿ ಡಯಾಲಿಸಿಸ್ ಮಟ್ಟಕ್ಕೆ ಬಂದುಬಿಡ್ತದೆ ಮಕ್ಕಳು ಹಾಗಲ್ಲ ಹಲವಾರು ಜೆನೆಟಿಕ್ ಡಿಸೀಸಸ್ಸು ಇಪ್ಪತ್ತು ಮೂವತ್ತು ವರ್ಷದವರೆಗೂ ಏನೂ ತೊಂದರೆ ಕೊಡುವುದಿಲ್ಲ ಆಮೇಲೆ ನಿಧಾನವಾಗಿ ಕಿಡ್ನಿ ಹಾಳಾಗ್ತದೆ ಇಲ್ಲ ಎಷ್ಟೊಂದು ಅರವತ್ತು ಐವತ್ತು ವರ್ಷ ಆದಮೇಲೂ ಕಂಡಿಡುವ ತೊಂದರೆ ಬರುವ ಸಾಧ್ಯತೆಗಳು ಇರ್ತದೆ ಈಗ ಸ ಪಾರಿವಾರಿಕವಾಗಿ ಕಾಯಿಲೆ ಬಂದಿದೆ ಅಂತಾರ್ಥ ಅಂದ್ರ ಫಸ್ಟೇ ಒಂದು ಮೂರ್ನಾಲ್ಕು ವರ್ಷದಲ್ಲೇ ಕಿಡ್ನಿ ಹಾಳಾಗಿ ಡಯಾಲಿಸ್ಗೆ ಬರ್ತದೆ ಅಂತಲ್ಲ ಹಲವಾರು ತರದ ತೊಂದರೆಗಳಿದೆ ಅದಿದ್ದಾಗ ಅದಕ್ಕೋಸ್ಕರ ಅದನ್ನು ಕಂಡಿಟ್ಕೋತೀವಿ ಹೊಟ್ಟೆ ಒಳಗೆ ಅಥವಾ ತಾಯಿಯ ಗರ್ಭಕೋಶದಲ್ಲೇ ಮಗುವಿಗೂ ಇದೆಯಾ ಅಂತ ಕಂಡಿಟ್ಕೊಂಡು ಈ ಕಾಯಿಲೆ ಇದು ತುಂಬಾ ಜಾಸ್ತಿ ಕಾಯಿಲೆ ಸ್ವಲ್ಪ ದಿವಸದಲ್ಲೇ ಮಗುವಿಗೆ ತುಂಬ ಸಮಸ್ಯೆ ಬರ್ತದೆ ಸೊ ನೀವು ಡಿಸಿಷನ್ ಮಾಡಿ ಏನು ಮಾಡುವ ಅಂತ ಆ ಥರ ಆಪ್ಷನ್ಸ್ಗಳು ಕೊಡ್ತೇವೆ ಅಂದರೆ ಸರ್ ತಡೆಗಟ್ಟಲು ಅಂತಂದ್ರೆ ಈಗ ಒಂದು ಎಷ್ಟು ಜೆನೆಟಿಕ್ ಡಿಸೀಸಸ್ಸಲ್ಲಿ ಆಟೋಸೋಮಲ್ ರೆಸೆಸಿವ್ ಆಟೋಸೋಮಲ್ ಡಾಮಿನೆಂಟ್ ಈ ಥರ ಎಲ್ಲ ಇರ್ತದೆ ಅಂತಂದರೆ ಒಂದರಲ್ಲಿ ಬರೀ ಇಪ್ಪತ್ತೈದು ಪರ್ಸೆಂಟ್ ಚಾನ್ಸಸ್ ಇರ್ತದೆ ತಾಯಿ ಮಗು ಮಗುವಿಗೆ ಬರುವ ಕಾಯಿಲೆ ಸೊ ಆವಾಗ ನಾವು ಹೇಳ್ಬೋದು ಇಪ್ಪತ್ತೈದು ಪರ್ಸೆಂಟ್ ಚಾನ್ಸ್ ಇದೆ ಅಂತಂದರೆ ಎಪ್ಪತ್ತೈದು ಪರ್ಸೆಂಟ್ ಚಾನ್ಸ್ ಬರದೇ ಇರುವುದಕ್ಕೂ ಸಾಧ್ಯತೆ ಇರ್ತದೆ ಸೊ ಅಂಥದ್ರಲ್ಲಿ ನಾವು ಆ ಥರದ ಕೌನ್ಸಿಲಿಂಗ್ ಮಾಡ್ತೇವೆ ಸೊ ಅದಕ್ಕೂ ಅದರಲ್ಲೂ ಎಷ್ಟು ಸಿವಿಯಾರಿಟಿ ಅಂದರೆ ಎಷ್ಟು ತೊಂದರೆ ಇರಬಹುದು ಆ ಕಾಯಿಲೆ ಬಂದರೆ ಮಗುವಿನ ಜೀವನಕ್ಕೆ ತೊಂದರೆ ಆಗಿಬಿಡ್ತದ ಇಲ್ಲ ಜೀವನ ಮಗುವಿನೂ ತೊಂದರೆ ಇರುವುದಿಲ್ಲ ಬಟ್ ಪೂರ್ತಿ ಕಂಫರ್ಟಬಲ್ ಆಗಿರುವುದಿಲ್ಲ ಮಗು ಈ ಥರ ಎಲ್ಲ ಇದು ಡಿಟೇಲ್ ಕೌನ್ಸ್ಲಿಂಗ್ ಮಾಡಿ ಸೊ ಅದಾದಮೇಲೂ ಮಾಡಿ Uh, बारी ತಾಯಂದಿರಿಗೆ ಕಿಡ್ನಿ ಕಾಯಿಲೆಗಳಿರ್ತದೆ ನೀವು ಮಕ್ಕಳು ಮಾಡ್ಕೊಳ್ಳೋಕೋದ್ರೆ ನಿಮ್ಮ ಕಿಡ್ನಿ ಕಾಯಿಲೆ ಜಾಸ್ತಿ ಆಗ್ತದೆ ಅಂತ ಹಲವಾರು ಬಾರಿ ಆ ಥರನೂ ಕೌನ್ಸಿಲಿಂಗ್ ಮಾಡ್ತೇವೆ ತಾಯಿಯಂದಿರಿಗೆ ಸೊ ಇಟ್ಸ್ ಅ ಜಾಯಿಂಟ್ ಡಿಸಿಷನ್ ಫ್ಯಾಮಿಲಿ ಪೂರ್ತಿ ಡಿಸಿಷನ್ ತಗೊಂಡು ಒಂದು ಅವರ ರಿಸ್ಕ್ ಬೆನಿಫಿಟ್ಸ್ ಎಲ್ಲ ತಿಳ್ಕೊಂಡು ಮಕ್ಕಳು ಮಾಡ್ಕೊಳ್ಳೇಬೇಕು ಇಲ್ಲ ನಾವು ಅಡಾಪ್ಷನ್ಗೆ ಹೋಗೋದಿಲ್ಲ ನಮ್ಮ ಮಕ್ಕಳು ನಮ್ಮ ನಮ್ಮ ಮಕ್ಕಳಂತ ಇರಬೇಕು ಅಂತ ಆತ ಈ ಸಮಸ್ಯೆ ನಮಗೆ ಬರ್ಬೋದು ಮಕ್ಕಳಲ್ಲೂ ಬರ್ಬೋದು ನಮಗೆ ತಾಯಂದಿರಲ್ಲೂ ಬರ್ಬೋದು ಅಂತ ಎಲ್ಲ ಅರಿವು ಮೇಲೂ ಮಾಡೋದಾದರೆ ಅವರಿಗೆ ಡೀಟೇಲ್ಡ್ ಕನ್ಸೆಂಟಿಂಗ್ ಅಂತ ತಗೊಂಡು ಮುಂದಕ್ಕೆ ಹೋಗ್ತಾ ಹೇಳ್ತೇವೆ ಓಕೆ ಹಾಗಾದರೆ ಏನು ಈ ಮಕ್ಕಳಲ್ಲಿ ಕಂಡುಬರುವಂತಹ ಸಾಮಾನ್ಯ ಮೂತ್ರಪಿಂಡ ಕಾಯಿಲೆಗಳು ಯಾವು ಮತ್ತೆ ಅವು ವಯಸ್ಕರಿಗಿಂತ ಮೂತ್ರಪಿಂಡದ ಕಾಯಿಲೆಗಿಂತ ಹೇಗೆ ಭಿನ್ನವಾಗಿರ್ತದೆ ಮಕ್ಕಳಲ್ಲಿ ನಾರ್ಮಲಿ ನೆಫ್ರಾಟಿಕ್ಸ್ ಇಂಡ್ರೋಮ್ ಅಂತ ಹೇಳ್ತೇವೆ ನೆಫ್ರಾಟಿಕ್ಸ್ ಸಿಂಡ್ರೋಮ್ ಅಂತಂದರೆ ಏನು ನಾರ್ಮಲಿ ಮೂತ್ರದಲ್ಲಿ ಪ್ರೋಟೀನ್ ಆಲ್ಬಿಬಿನ್ ಅನ್ನುವುದು ಯೂಶ್ವಲಿ ಹೋಗೋದಿಲ್ಲ ಅದು ಶರೀರದ ರಕ್ತದಲ್ಲಿ ಇರ್ತದೆ ಬಟ್ ಮೂತ್ರ ಮೂತ್ರದಲ್ಲಿ ಒಂದು ಸೆಲ್ ಅಂತ ಇರ್ತದೆ ಪೋಡೋಸೈಟ್ ಅಥವಾ ಕಿಡ್ನಿಯದು ಒಂದು ಸೆಲ್ ಅದು ಈಗ ಹೇಗೆ ಬ್ಲಡ್ ಸೆಲ್ಸ್ ಇರ್ತದೋ ಕಿಡ್ನಿಯಲ್ಲೂ ಒಂದು ಸೆಲ್ ಇರ್ತದೆ ಪೋಡೋಸೈಟ್ ಅದರಲ್ಲಿ ತೊ ಬೆಳವಣಿಗೆ ತೊಂದರೆ ಇದ್ದಾಗ ಮೂತ್ರದಲ್ಲಿ ಪ್ರೋಟೀನ್ ಹೋಗೋದಕ್ಕೆ ಶುರು ಆಗ್ತದೆ ಪ್ರೋಟೀನ್ ಹೋದಾಗ ನೀರಿನ ಶರೀರದಲ್ಲಿ ನೀರು ತುಂಬುತ್ತದೆ ಮಗು ಇದ್ದಕ್ಕಿದ್ದಂಗೆ ದಪ್ಪ ಆಗೋದಕ್ಕೆ ಕಾಣ್ತದೆ ನೀರು ತುಂಬಿ ತುಂಬಿ ಅದಕ್ಕೆ ನೆಫ್ರಾಟಿಕ್ ಸಿಂಡ್ರೋಮ್ ಅಂತ ಹೇಳ್ತವೆ ಸೊ ಇದು ತುಂಬ ಕಾಮನ್ ಮಕ್ಕಳಲ್ಲಿ ಎಸ್ಪೆಷಲಿ ಎರಡರಿಂದ ಎಂಟು ವರ್ಷದ ಮಕ್ಕಳಲ್ಲಿ ಇದು ತುಂಬ ಕಾಮನ್ ಇದು ಅಲ್ಲದೆ ಕೆಂಪು ಮೂತ್ರ ಹೋಗುವುದು ಇದರಲ್ಲಿ ಇದು ನೆಫ್ರಾಟಿಕ್ ಸಿಂಡ್ರೋಮ್ ಈಗ ನಾವು ನೆಫ್ರಾಟಿಕ್ ಸಿಂಡ್ರೋಮ್ ನೋಡಿದಾಗ ಮಗು ನಾರ್ಮಲ್ ಮಗು ನೀರು ತುಂಬಿ ತುಂಬಿ ದೊಡ್ಡದಾಗ್ತಾ ಇದೆ ಅದಲ್ಲದೆ ಕೆಂಪು ಮೂತ್ರ ಈಗ ನೋಡಿದ್ದೀರಾ ನಾರ್ಮಲ್ ಮೂತ್ರ ಎಡಗಡೆ ಸೈಡಲ್ಲಿ ಇದೆ ಬಲಗಡೆ ಸೈಡಲ್ಲಿ ಕೆಂಪು ಮೂತ್ರ ಯೂಶಲಿ ಹೀಗಿದ್ದಾಗ ಕೆಂಪು ಮೂತ್ರ ಬಂದಾಗ ಇದಕ್ಕಿದ್ದಂಗೆ ಮೂತ್ರ ಕಡಿಮೆ ಆಗುವುದು ಅಥವಾ ಬ್ಲಡ್ ಪ್ರೆಷರ್ ಬರುವುದು ಅದಕ್ಕೆ ನಾವು ನೆಫ್ರೈಟಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಒಂದು ನೆಫ್ರಾಟಿಕ್ ಸಿಂಡ್ರೋಮ್ ಒಂದು ನೆಫ್ರೈಟಿಕ್ ಸಿಂಡ್ರೋಮ್ ಇದಲ್ಲದೆ ಬೇರೆ ಥರದ ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತಹ ಏನು ಈಗ ನಾರ್ಮಲಿ ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ತಿರ್ತದೆ ಬಟ್ ಇದ್ದಕ್ಕಿದ್ದಂಗೆ ಮಗುವಿಗೆ ತುಂಬ ವಾಂತಿ ಬೇದಿ ಶುರುವಾಗಿ ನೀರೇ ಹೋಗಿ ಮಗು ನೀರೇ ತೊಗೊಳಕಾಗುವುದಿಲ್ಲ ಹತ್ತು ಹದಿನೈದು ಬಾರಿ ವಾಂತಿ ಬೇದಿ ಶುರುವಾಗಿ ಮಗುವಿನಲ್ಲಿ ಶರೀರದಲ್ಲಿ ನೀರಿನ ಅಂಶ ತುಂಬ ಕಡಿಮೆ ಆಗಿ ಇದ್ದಕ್ಕಿದ್ದಂಗೆ ಕಿಡ್ನಿ ಕೆಲಸ ಮಾಡುವುದು ಹೋಗ್ತದೆ ಅದಕ್ಕೆ ನಾವು ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತ ಹೇಳ್ತೇವೆ ಇನ್ನೊಂದು ಕ್ರಾನಿಕ್ ಕಿಡ್ನಿ ಡಿಸೀಸ್ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂದರೆ ತುಂಬ ದಿಸಗಳಿಂದ ಕಿಡ್ನಿಯ ಬೆಳವಣಿಗೆಯ ಸಮಸ್ಯೆಗಳಿಂದ ಅಥವಾ ಬೇರೆ ಕಾಯ ಕಾರಣಗಳಿಂದ ಜನ್ಮಜಾತಿ ರೋಗದಿಂದ ಅಥವಾ ಹಲವಾರು ಕಾರಣಗಳಿಂದ ಕಿಡ್ನಿ ತ ನಿಧಾನವಾಗಿ ನ್ ತ್ರೀ ಮಂತ್ಸಿಂದ ಕಿಡ್ನಿ ನಿಧಾನವಾಗಿ ಹಾಳಾಗ್ತಾ ಬರ್ತಿದೆ ಇದನ್ನು ರಿವರ್ಸ್ ಅಂದರೆ ಸರಿ ಮಾಡೋಕ್ಕಾಗೋದಿಲ್ಲ ಬಟ್ ಇದೇ ಲೆವೆಲಲ್ಲಿ ಮೇಂಟೈನ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೇವೆ ಸೊ ಈ ಥರ ನೆಫ್ರೈಟಿಕ್ ಸಿಂಡ್ರೋಮ್ ನೆಫ್ರಾಟಿಕ್ ಸಿಂಡ್ರೋಮ್ ಅಕ್ಯೂಟ್ ಕಿಡ್ನಿ ಇಂಜುರಿ ಕ್ರಾನಿಕ್ ಕಿಡ್ನಿ ಡಿಸೀಸ್ ಈ ಥರ ಹಲವಾರು ಕಿಡ್ನಿ ಕಾಯಿಲೆಗಳು ಮಕ್ಕಳಲ್ಲಿ ಬರ್ತದೆ ಓಕೆ ಇನ್ನು ಈ ಮೂತ್ರಪಿಂಡದ ಕಾಯಿಲೆಯಿಂದ ಈ ಮಗುವಿನ ಆರೋಗ್ಯದ ಮೇಲೆ ಏನಾದರೂ ದೀರ್ಘಕಾಲದ ಪರಿಣಾಮ ಹೌದು ಮಕ್ಕಳು ಬೆಳೆಯೋ ಮಕ್ಕಳು ಇದೇ ಇದೇ ಡಿಫ್ರೆನ್ಸ್ ಮಕ್ಕಳ ಕಾಯಿಲೆಗೂ ಮತ್ತೆ ದೊಡ್ಡವರ ಕಾಯಿಲೆಗೂ ಮಕ್ಕಳು ಬೆಳೀತಾ ಇರ್ತಾರೆ ಬೆಳೀತಿರ್ಬೇಕಾದ್ರೆ ಅವರ ಚಟುವಟಿಕೆ ಅವರು ಓದುವುದು ಅವರ ನಾಲೆಡ್ಜ್ ಮೆಮೊರಿ ಇವೆಲ್ಲ ಇಂಪಾರ್ಟೆಂಟ್ ನಮಗೆ ಸೊ ಈಗ ಕಿಡ್ನಿ ಕಾಯಿಲೆ ಶುರುವಾದಾಗ ನಮ್ಮ ಶರೀರದಲ್ಲಿ ಉತ್ಪಾದನೆ ಆಗುವ ಟಾಕ್ಸಿನ್ಸ್ ಇದರಿಂದ ಒಂದೊಂದಾಗಿ ಶರೀರದಲ್ಲಿ ರಕ್ತ ಕಡಿಮೆ ಆಗ್ತದೆ ಕಿಡ್ನಿಯ ಒಂದು ಕೆಲಸ ಅಂತಂದರೆ ಶರೀರದಲ್ಲಿ ರಕ್ತ ಉತ್ಪಾದನೆ ಮಾಡೋದು ರಕ್ತ ಕಡಿಮೆ ಆಗಿರೋದರಿಂದ ಮಕ್ಕಳು ಬೇಗ ಸುಸ್ತಾಗುವುದು ಅವರ ಹಾರ್ಟ್ ದೊಡ್ದಾಗಕ್ಕೆ ಶುರುತ್ತದೆ ಅದಲ್ಲದೆ ಓಡೋಕ್ಕಾಗೋದಿಲ್ಲ ಚಟುವಟಿಕೆ ಇರುವುದಿಲ್ಲ ಮಕ್ಕಳು ಯಾವಾಗಲೂ ಸುಸ್ತಂತ ಮನೇಲಿ ಇರ್ತಾರೆ ಅದಲ್ಲದೆ ಸೆಕೆಂಡ್ ವೈಟಮಿನ್ ಡಿ ಆ್ಯಕ್ಟಿವ್ ವೈಟಮಿನ್ ಡಿ ಸ ಉತ್ಪಾದನೆ ಮಾಡುವುದು ಕಿಡ್ನಿಯ ಕೆಲಸ ಸೊ ಈಗ ವೈಟಮಿನ್ ಡಿ ಇಲ್ದಿದ್ದಾಗ ಮಗುವ ಬೆಳವಣಿಗೆ ತೊಂದರೆ ಆಗ್ತದೆ ಮಗು ಸಿ ಅಂದರೆ ನಾರ್ಮಲ್ ಆಗಿ ಸ್ಟ್ರೇಟಾಗಿ ಬೆಳೆಯುವುದಿಲ್ಲ ಕಾಲೆಲ್ಲ ಸೊಟ್ಟ ಸೊಟ್ಟವಾಗಿ ಬೆಳೆಯುವುದಕ್ಕೆ ಶುರು ಆಗ್ತದೆ ಆ ಪಿಚ್ಚರಲ್ಲಿ ನೀವು ನೋಡ್ಬೋದು ಮಗುವಿನ ಕಾಲು ಹೇಗೆ ಸ್ಟ್ರೇಟ್ ಅಲ್ಲದೆ ಸೊಟ್ಟ ಸೊಟ್ಟ ಬೆಳೀತದೆ ಸೊ ಇದು ವೈಟಮಿನ್ ಡಿ ಸಿಂಥಸಿಸಿಂದ ಇದು ಇದು ಬೆಳವಣಿಗೆ ಎಫೆಕ್ಟ್ ಆಗ್ತಿದೆ ಇದಲ್ಲದೆ ಮಗುವಿನ ಮೆಮೊರಿ ಕಡೆ ಅಂದರೆ ಓದೋದ್ರಲ್ಲಿ ಡಲ್ ಆಗ್ತಾ ಹೋಗ್ತಾ ಹೋಗ್ತದೆ ಮಗುವಿಗೆ ಕಿಡ್ನಿ ತೊಂದರೆ ಶುರುವಾದಾಗ ಈ ಇದು ಲಾಂಗ್ ಟರ್ಮ್ ಇದಲ್ಲದೇ ಕಿಡ್ನಿ ಕಾಯಿಲೆಯಿಂದ ಬ್ಲಡ್ ಪ್ರೆಷರ್ ಬರುವುದು ಸ್ಕೂಲ್ ಮಿಸ್ ಆಗುವುದು ಅಟೆಂಡೆನ್ಸ್ ಮಿಸ್ ಆಗುವುದು ಪದೇ ಪದೇ ಇನ್ಫೆಕ್ಷನ್ ಆಗುವುದು ಸೊ ಇದೆಲ್ಲ ಲಾಂಗ್ ಟರ್ಮ್ ಎಫ್ ಎಫೆಕ್ಟ್ ಅಂತ ನಾವೇನು ಹೇಳ್ತೀವಿ ಅದು ಕಿಡ್ನಿ ಕಾಯಿಲೆಯಲ್ಲಿ ಅದಕ್ಕೋಸ್ಕರ ಕಿಡ್ನಿ ಒಂಥರ ಎಲ್ಲ ಪೂರ್ತಿ ಬಾಡಿನ ಕಂಟ್ರೋಲ್ ಮಾಡುವ ಒಂದು ಮೆಕ್ಯಾನಿಸಮ್ ಇದ್ದಂಗೆ ಒಂದು ಚೂರು ಕಿಡ್ನಿಯಲ್ಲಿ ಇತ್ತೊಂದು ಸಮಸ್ಯೆ ಬಂದರೆ ಎಲ್ಲನೂ ತೊಂದರೆ ಆಗ್ಬಿಟ್ಟು ಆ ಸಿಸ್ಟಮ್ಮೇ ಪೂರ್ತಿ ತೊಂದರೆ ಆಗಿಬಿಡ್ತದೆ ಸೊ ಎಲ್ಲ ಶರೀರದ ಎಲ್ಲ ಅಂಗಗಳ ಮೇಲೂ ಅದರ ಸೈಡ್ ಎಫೆಕ್ಟ್ಸ್ ಬರ್ತದೆ ಏನು ಈ ಕಾಯಿಲೆ ಇರುವಂತಹ ಮಕ್ಕಳಿಗೆ ಮೇನ್ ಆಗಿ ಅವರ ಕುಟುಂಬದವರು ಅಂದ್ರೆ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕಾಗ್ತದೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಹಾಗಾಗಿ ಡಾಕ್ಟರ್ ಈ ಯಾರಿಗೆಲ್ಲ ಅಂದ್ರೆ ಮಕ್ಕಳಿಗೆ ಏನು ಮೂತ್ರಪಿಂಡದ ಕಾಯಿಲೆ ಕಂಡು ಬರ್ತದೆ ಅವರನ್ನ ನೋಡ್ಕೊಳ್ಳುವಲ್ಲಿ ಕುಟುಂಬದ ಪಾತ್ರ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿರ್ತದೆ ಒಳ್ಳೆ ನಾರ್ಮಲಿ ಏನಾಗ್ತದೆ ಅಂತಂತಂದರೆ ಈಗ ಕಿ ಏನಕ್ಕೆ ಈಗ ವ ಜ್ವರ ಬಂತು ಜ್ವರ ಬಂದಾಗ ನಾವು ಏನು ಒಂದು ಮಾತ್ರೆ ಕೊಡ್ತೀವಿ ಅಥವಾ ಒಂದು ಸಿರಪ್ ಕೊಡ್ತೀವಿ ಸರಿ ಹೋಗ್ತದೆ ಸೊ ಅಷ್ಟೊಂದು ಬರ್ಡನ್ ಅನ್ಸೋದಿಲ್ಲ ಪೇರೆಂಟ್ಸಿಗೆ ಬಟ್ ಏನಾಗ್ತದೆ ಈ ಕ್ರ ಕಿಡ್ನಿ ಕಾಯಿಲೆ ಲೈಫ್ ಲಾಂಗ್ ಇರ್ತದೆ ಮಕ್ಕಳಿಗೆ ಹಲವಾರು ಥರದ ಕಷ್ಟಗಳು ಬರ್ತದೆ ಮುಂದಕ್ಕೆ ಹಲವಾರು ತೊಂದ ಥರದ ಖರ್ಚಿನ ತೊಂದರೆ ಅಥವಾ ಸೋಷಿಯಲ್ ಇದು ಎಜುಕೇಷನ್ನು ಮಗುವಿನ ಪ್ರತಿ ತಿಂಗಳು ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋದು ಹಲವಾರು ಥರದ ತೊಂದರೆಗಳು ಫ್ಯಾಮಿಲಿ ಅನ್ ಮಾಡಬೇಕಾಗ್ತದೆ ಸೊ ಸೊ ಫ್ಯಾಮಿಲಿ ಯೂನಿಟಿ ಫ್ಯಾಮಿಲಿ ಸ್ಟ್ರೆಂತ್ ಫ್ಯಾಮಿಲಿ ಸಪೋರ್ಟ್ ಕಿಡ್ನಿ ಕಾಯಿಲೆಯಲ್ಲಿ ತುಂಬ ಇಂಪಾರ್ಟೆಂಟ್ ಒಂದು ಮಗು ಸೋ ನನಗೆ ಈ ಥರ ರೋಗ ಅಂತ ಮಗು ಆಲ್ರೆಡಿ ಚಿಂತನೆ ಮಾಡ್ತಿರ್ತದೆ ಅಂಥದ್ರಲ್ಲಿ ತಂದೆ ತಾಯಿಯಂದಿರೋ ಅದ್ರ ಮೇಲೆ ಬರ್ಡನ್ ಅಯ್ಯೋ ಈ ಮಗು ಇದ್ದ ನಮಗೆ ದುಡ್ಡು ಇಷ್ಟು ಖರ್ಚಾಗ್ತಿದೆಯಲ್ಲ ಇಷ್ಟು ಈಗ ಈ ಸಮಸ್ಯೆ ಯಾಕೆ ಸರಿ ಹೋಗ್ತಿಲ್ಲ ಎಷ್ಟೆಲ್ಲ ಖರ್ಚು ಮಾಡಿದ್ರು ಇನ್ನೂ ತೊಂದರೆ ಇದೆಯಲ್ಲ ಯಾವಾಗ ಸರಿ ಹೋಗ್ತದೆ ಈ ಥರ ತೊಂದರೆಗಳು ತಲೆಗೆ ತುಂಬ ಇದಿರ್ತದೆ ಬಟ್ ಅದನ್ನು ನಾವೇನು ಹೇಳೋದು ಅಂತಂದರೆ ಹೌದು ತೊಂದರೆ ಇದೇ ಮಗುವಿಗೆ ಬಟ್ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ಈ ಥರದ ಈ ಸ್ಟೆಪ್ಸ್ ನೀವು ತೊಗೊಂಡಾಗ ಇದು ಮಗುವಿನ ಬೆಳವಣಿಗೆ ಇಂಪಾರ್ಟೆಂಟ್ ಆಗ್ತದೆ ಅಂತ ಇಟ್ ಹ್ಯಾಸ್ ಟು ಬಿ ಕಂಪ್ಲೀಟ್ ಅವೆ ಅಂದರೆ ತಂದೆ ತಾಯಿಯಿಂದರು ಚೆನ್ನಾಗಿ ಅರಿವು ಇದ್ದು ಕಾಯಿಲೆಯ ಬಗ್ಗೆ ಅರಿವು ಇದ್ದು ಅದಲ್ಲದೆ ಈಗ ಮಗು ಮಾತ್ರೆ ತೊಗೋಬೇಕು ಮಗು ಯೂಶಲಿ ಮಾತ್ರ ತೊಗೊಳ್ಳೋದಿಲ್ಲ ಅದೇ ಗೇನ್ ಅದರಲ್ಲಿ ತಂದೆ ತಾಯಿಯ ರೋಲ್ ಉಂಟು ತಂದೆ ತಾಯಿಯಂದಿರು ನಾಟ್ ಓನ್ಲಿ ಮಗು ತ ತಂದೆ ತಾಯಿಯಂದಿರಲ್ಲ ಡಾಕ್ಟ್ರು ಆಗ್ಬಿಡ್ತಾರೆ ಈ ಕಾಯಿಲೆ ಇದ್ದಾಗ ನರ್ಸ್ಗಳೂ ಆಗ್ಬಿಡ್ತಾರೆ ಮೆಡಿಸಿನ್ ಕೊಡೋದು ಅವರೇ ಆಗ್ತಾರೆ ಸೊ ಎಲ್ಲ ಎಲ್ಲ ಹೋಲಿಸ್ಟಿಕ್ಕಾಗಿ ಅವರು ಮಗುವನ್ನು ಬೆಳೆಸಬೇಕಾಗ್ತದೆ ಮಾತ್ರೆ ತಗೊಳ್ಳೋದು ಮುದ್ದೆ ಮಾಡಿ ತಗೋಬಾಪ ಇದು ಇಂಪಾರ್ಟೆಂಟ್ ಇದನ್ನೆಲ್ಲ ಅವರು ಎಕ್ಸ್ಪ್ಲೇನ್ ಮಾಡಬೇಕು ಅವರಿಗೆ ಫಸ್ಟ್ ಆಫ್ ಆಲ್ ಅದಕ್ಕೋಸ್ಕರ ತಂದೆ ತಾಯಂದೇ ಗೊತ್ತಿರಬೇಕು ಯಾಕೆ ಇಂಪಾರ್ಟೆಂಟ್ ಈ ಮಾತ್ರೆ ನನ್ನ ಮಗು ಕೊಡುವುದು ಸೊ ಅದಕ್ಕೆ ನಾವು ಹೇಳೋದು ತಂದೆ ತಾಯಿ ಬರೀ ತಂದೆ ತಾಯಿ ಅಂದೇ ಆಗೋದಿಲ್ಲ ಕಿಡ್ನಿ ಕಾಯಿಲೆ ಮಗುವಿಗೆ ಇದ್ದಾಗ ಅವರು ಡಾಕ್ಟರು ಆಗ್ತಾರೆ ಅವರು ನರ್ಸೂ ಆಗಬೇಕಾಗ್ತದೆ ಹಲವಾರು ರೋಲ್ಸ್ ಅವರು ಪ್ಲೇ ಮಾಡಬೇಕಾಗ್ತದೆ ಸೊ ಫ್ಯಾಮಿಲಿ ಇಸ್ ವೆರಿ ಇಂಪಾರ್ಟೆಂಟ್ ಫ್ಯಾಮಿಲಿ ಅಂತಂದ್ರೆ ಸಿರ್ಫ್ ತಂದೆ ತಾಯಿ ಅಂತ ಅಷ್ಟೇ ಅಂತಲ್ಲ ಚಿಕ್ಕಪ್ಪಂದಿರು ಅಥವಾ ಅಜ್ಜಿ ಅಜ್ಜಂದಿರು ಇವರೆಲ್ಲ ರೋಲ್ ಬರ್ತದೆ ಅವರೆಲ್ಲ ಮೆಂಟಲ್ ಸ್ಟ್ರೆಂತ್ ಇಂಪ್ರೂವ್ ಮಾಡಬೇಕು ಫ್ಯಾಮಿಲಿದು ಎಲ್ಲ ಕಾಂಟ್ರಿಬ್ಯೂಟ್ ಮಾಡಬೇಕಾಗ್ತದೆ ಬೋತ್ ಫೈನಾನ್ಷಿಯಲಿ ಆಸ್ ವೆಲ್ ಆಸ್ ತಂದೆ ತಾಯಿಯ ಪಾತ್ರ ಅಲ್ಲದೆ ಅವ್ರ ಕುಟುಂಬದಲ್ಲಿ ಯಾರೆಲ್ಲ ಇದ್ದಾರೆ ಅವರು ಕೂಡ ಒಂದು ಮಕ್ಕಳಿಗೆ ಧೈರ್ಯವನ್ನ ನೀಡಬೇಕು ಮೆಡಿಸಿನ್ ಆಗಿರ್ಬೋದು ಅಂದ್ರೆ ಅವ್ರದ್ದು ಪಾತ್ರ ಇಂಪಾರ್ಟೆಂಟ್ ಅಂತ ಈಗ ಫಾರ್ ಎಕ್ಸಾಂಪಲ್ ಮಗುವಿಗೆ ಸ್ಕೂಲ್ಗೆ ಹೋಗಕ್ಕೆ ಆಗುದಿಲ್ಲ ಹಲವಾರು ದಿವಸದಿಂದ ಯಾಕಂದ್ರೆ ಸುಸ್ತಾಗ್ತಿರ್ತದೆ ಅಥವಾ ಡಯಾಲಿಸಿಸ್ ಹೋಗ್ಬೇಕಾಗಿರ್ತದೆ ಅವತ್ತಿನ ದಿವಸ ಸೊ ತಂದೆ ತಾಯಿಯಿಂದ ಟೀಚರು ಆಗ್ಬೇಕಾಗ್ತದೆ ಮನೇಲೆ ಕೂರಿಸಿ ಓದಿಸಬೇಕಾಗ್ತದೆ ಈ ನಡುವೆ ಆನ್ಲೈನ್ ಲರ್ನಿಂಗ್ ಇದೆ ಸೊ ತಂದೆ ತಾಯಿಯಿಂದರು ಟೀಚರು ಆಗ್ಬೇಕಾಗ್ತದೆ ಸೊ ಫ್ಯಾಮಿಲಿ ಮಕ್ಕಳ ಕಿಡ್ನಿ ಕಾಯಿಲೆಯಲ್ಲಿ ಫ್ಯಾಮಿಲಿ ಹ್ಯಾಸ್ ಅ ವೆರಿ ಬಿಗ್ ರೋಲ್ ಪಾತ್ರ ಜಸ್ಟ್ ಮಗುನ ಬರೋದು ಅಷ್ಟೇ ಅಲ್ಲ ಅವರು ಟೀಚರು ಆಗ್ಬೇಕು ಹೇಳ್ದಂಗೆ ನಾನು ಡಾಕ್ಟ್ರು ಆಗಬೇಕು ನರ್ಸು ಆಗಬೇಕು ಎಲ್ಲ ಮಾಹಿತಿಗಳು ಗೊತ್ತಿರಬೇಕು ಪೂರ್ತಿ ಕಾಯಿಲೆ ಮಾಹಿತಿ ಗೊತ್ತಿರಬೇಕು ಮತ್ತೆ ಮಾಡ್ತಿದ್ದೀನಿ ಯಾಕೋಸ್ಕರ ಮಾಡ್ತಿದೀನಿ ಅಂತ ಪೇಷನ್ಸ್ ಅನ್ನುವುದು ತುಂಬಾ ಇರಬೇಕು ತಂದೆ ತಾಯಿ ಹಾಗೆ ಇಂತಹ ಮಕ್ಕಳಿಗೆ ಆಹಾರವನ್ನು ತಿನ್ಬೇಕು ತಿನ್ನಬಾರದು ಅನ್ನೋದೇನಾದ್ರೂ ರಿಸ್ಟ್ರಿಕ್ಷನ್ಸ್ ನಾರ್ಮಲಿ ಕಿಡ್ನಿ ಕಾಯಿಲೆಯಲ್ಲಿ ನಾವು ನೋಡಿರ್ಬೋದು ಒಂದು ಡಯಟ್ ಚಾರ್ಟ್ ಇಲ್ಲಿ ತಿನ್ನಬೇಡಿ ತಿನ್ನಬೇಡಿ ಅಂತ ತುಂಬ ರೆಸ್ಟ್ರಿಕ್ಷನ್ಸ್ ಇಡಬೇಕಾಗಿ ಬರ್ತದೆ ಎಸ್ಪೆಷಲಿ ದೊಡ್ಡವರಲ್ಲಿ ಬಟ್ ಮಕ್ಕಳಲ್ಲಿ ಇಷ್ಟೊಂದು ರೆಸ್ಟ್ರಿಕ್ಷನ್ಸ್ ಆಗೋದಿಲ್ಲ ಯಾಕಂದರೆ ಮಕ್ಕಳು ಫಸ್ಟ್ ಆಫ್ ಆಲ್ ತಿನ್ನುವುದು ಕಡಿಮೆ ಅಥವಾ ಇದು ತಿನ್ನೋದಿಲ್ಲ ಇದು ತಿಂತೀನಿ ಅಂದರೆ ಅದು ತಿನ್ನುವುದಿಲ್ಲ ಇಷ್ಟೆಲ್ಲ ತೊಂದರೆ ಬರುತ್ತೆ ಅಂಥದ್ರಲ್ಲಿ ನೀವು ಇತ್ತಿ ನೀವು ಇನ್ನೊಂದಷ್ಟು ರೆಸ್ಟ್ರಿಕ್ಷನ್ಸ್ ಹಾಕೋಕ್ಕೋದ್ರೆ ತಂದೆ ತಾಯಿಂದರು ತುಂಬ ಕನ್ಫ್ಯೂಸ್ ಆಗಿಬಿಡ್ತಾರೆ ನಾವು ಯೂಶಲಿ ಏನು ಹೇಳುವುದು ಅಂತಂದರೆ ಮೇನ್ ಇಂಪಾರ್ಟೆಂಟ್ ಅಂತಂದರೆ ಬೆಳೆಯುವ ಮಗುವಿಗೆ ಯಾಕಂದರೆ ಅದು ಬೆಳವಣಿಗೆಗೂ ಬೇಕು ನೀವು ತುಂಬ ತಡೆ ಹಿಡಿಯೋಕೋದ್ರೆ ಬೆಳವಣಿಗೆಯಲ್ಲಿ ತೊಂದರೆ ಬರ್ತದೆ ಸೊ ಬೆಳವಣಿಗೆ ಮಗುವಿಗೆ ತುಂಬ ಡಯಟ್ರಿ ರೆಸ್ಟ್ರಿಕ್ಷನ್ಸ್ ಮಾಡುವುದಿಲ್ಲ

ಕಲ್ಲಿನ ಕಿಡ್ನಿ ಕಲ್ಲಿನ ಕಾಯಿಲೆ ಇದೆ ಅಂತಂದರೆ ಅದರಲ್ಲಿ ಸ್ವಲ್ಪ ಚಾಕ್ಲೇಟ್ಸ್ ಅವಾಯ್ಡ್ ಮಾಡಿ ನೀವು ಮಗುವಿಗೆ ಚಾಕ್ಲೇಟ್ಸ್ ಅವಾಯ್ಡ್ ಮಾಡಿ ನೀರಿನ ಅಂಶ ಜಾಸ್ತಿ ಕೊಡಿ ಈ ಥರ ಒಂದೊಂದು ಕಾಯಿಲೆಗೆ ಒಂದೊಂದು ಆಗಿ ಡಿವ ಡಯಟ್ರಿ ಅಡ್ವೈಸ್ ಹೇಳ್ತೀವಿ ಬ್ಲ್ಯಾಂಕೆಟ್ ಅಂತ ಏನು ಹೇಳ್ತೀವಿ ಅಂದರೆ ಎಲ್ಲ ಕಾಯಿಲೆಗೂ ಎಲ್ಲ ಕಿಡ್ನಿ ಸಮಸ್ಯೆಗೆ ಇದೆಲ್ಲ ತಿನ್ನಬೇಡಿ ಅಂತ ಹೇಳುವುದಿಲ್ಲ ಮಕ್ಕಳಲ್ಲಿ ಯಾಕಂದರೆ ಮಕ್ಕಳಲ್ಲಿ ನಮಗೆ ಬೆಳವಣಿಗೆ ಇಂಪಾರ್ಟೆಂಟು ಪ್ಲಸ್ ಮಗು ತಿನ್ನುವುದೇ ಕಡಿಮೆ ಎಷ್ಟೊಂದು ಸಲ ಮಕ್ಕಳು ಏನೇ ಇದು ಬೇಡ ಅದು ಬೇಡ ಬರೀ ಚಿಪ್ಸ್ ಬೇಕು ಇಂಥದ್ದೇ ಹೇಳ್ತಾರೆ ಸೊ ಒಂದು ಜಂಕ್ ಫುಡ್ನ ಅವಾಯ್ಡ್ ಮಾಡಿ ಆದಷ್ಟು ಬೇರೆ ಬೇರೆದೆಲ್ಲ ನೀವು ಇಂಪ್ರೂವ್ ಮಾಡಿ ಮಗುವಿಗೆ ತಿನ್ಸಿ ಓಕೆ ಡಾಕ್ಟರ್ ಹಾಗೆ ಈ ಕಾಯಿಲೆ ಇರುವಂತಹ ಸಣ್ಣ ಮಕ್ಕಳಿಗೆ ಡಯಾಲಿಸಿಸ್ ಸೌಲಭ್ಯ ಏನಾದರೂ ಲಭ್ಯವಿರ್ತದ ಡಯಾಲಿಸಿಸ್ ಸೌಲಭ್ಯ ಎಲ್ಲ ಕಡೆ ಲಭ್ಯ ಇಲ್ಲ ಯಾಕಂತಂದರೆ ಡಯಾಲಿಸಿಸ್ ಮಕ್ ಚಿಕ್ಕ ಮಕ್ಕಳಲ್ಲಿ ಎಸ್ಪೆಷಲಿ ಒಂದು ವರ್ಷದ ಮಗು ಅಥವಾ ಐದು ಎರಡು ವರ್ಷದ ಮಗು ಇದಕ್ಕೆಲ್ಲ ಡಯಾಲಿಸಿಸ್ ಮಾಡುವ ಸೌಲಭ್ಯ ಎಲ್ಲ ಕಡೆ ಸಿಗುವುದಿಲ್ಲ ಆರು ವರ್ಷ ಮೇಲೆ ಮಗುವಿನ ತೂಕ ಸ್ವಲ್ಪ ಹದಿನೈದು ಕೆ ಜಿ ಆದಮೇಲೆ ಹೌದು ಬೇರೆ ಚಿಕ್ಕ ಚಿಕ್ಕ ದೊಡ್ಡ ದೊಡ್ಡ ಊರಲ್ಲಿ ಫಾರ್ ಎಕ್ಸಾಂಪಲ್ ಮಂಗಳೂರು ಶಿವಮೊಗ್ಗದಲ್ಲೂ ಮಾಡಬಹುದು ಆದರೆ ಚಿಕ್ಕ ವಯಸ್ಸಿ ಮಕ್ಕಳು ಹದಿನೈದು ಕೆ ಜಿಗಿಂತ ಕಡಿಮೆ ಇದ್ದು ಒಂದು ವರ್ಷ ಎರಡು ವರ್ಷ ಮಕ್ಕಳಲ್ಲಿ ಡಯಾಲಿಸಿಸ್ ಮಾಡೋದು ಸ್ವಲ್ಪ ಕಷ್ಟ ಎಸ್ಪೆಷಲಿ ರಕ್ತದ ಡಯಾಲಿಸಿಸ್ ಇದು ಡೆಡಿಕೇಟೆಡ್ ಮಕ್ಕಳ ಕಿಡ್ನಿ ತಜ್ಞರಿದ್ದ ಜಾಗದಲ್ಲಿ ಮಾತ್ರ ಮಾಡಬಹುದು ಸೊ ಯೂಶಲಿ ಪಲಪ್ ಸೈಡಲ್ಲಿ ನಾವು ನೋಡ್ಬೋದು ಹೀಮೋ ಡಯಾಲಿಸಿಸ್ ಅಂತ ಹೇಳ್ತೀವಿ ಇದರಲ್ಲಿ ರಕ್ತ ಆಚೆ ಹೋಗಿ ಡಯಾಲಿಸಿಸ್ ಮಷೀನ್ ಮೂಲಕ ಕ್ಲೀನ್ ಆಗಿ ವಾಪಸ್ ಮಗುವಿಗೆ ಬರ್ತದೆ ಅದೇ ಎಡಗಡೆ ಭಾಗದಲ್ಲಿ ಪೆರಿಟೋನಿಯಲ್ ಡಯಾಲಿಸಿಸ್ ಇದು ತುಂಬ ಮಕ್ಕಳಲ್ಲಿ ತುಂಬ ವರ್ಕ್ ಚೆನ್ನಾಗಿ ವರ್ಕ್ ಆಗ್ತದೆ ಅಂತಂದರೆ ಒಂದು ಟ್ಯೂಬ್ ಹಾಕಿ ಹೊಟ್ಟೆಯೊಳಗೆ ಟ್ಯೂಬ್ ಹಾಕಿ ಮಗುವಿನ ಮನೆಗೆ ಕಳಿಸ್ತೀವಿ ತಂದೆ ತಾಯಂದಿರಿಗೆ ಹೇಳ್ಕೊಡ್ತೀವಿ ಹೇಗೆ ಡಯಾಲಿಸಿಸ್ ಮಾಡಬೇಕು ಅಂತ ಅದು ಮನೆಯಲ್ಲೇ ಡಯಾಲಿಸಿಸ್ ಆಗ್ತದೆ ಸೊ ಈ ಥರ ಎರಡು ರೀತಿ ನೀರಿನ ಡಯಾಲಿಸಿಸ್ ಅಥವಾ ಪೆರಿಟೋನಿಯಲ್ ಡಯಾಲಿಸಿಸ್ ಇನ್ನೊಂದು ರಕ್ತದ ಡಯಾಲಿಸಿಸ್ ಹೀಮೋ ಡಯಾಲಿಸಿಸ್ ಅಂತ ಹೇಳ್ತೇವೆ ಹೀಮೋ ಡಯಾಲಿಸಿಸ್ ಎಲ್ಲ ಕಡೆ ಸೌಲಭ್ಯ ಸೌಲಭ್ಯ ಇಲ್ಲ ಎಸ್ಪೆಷಲಿ ತುಂಬ ಚಿಕ್ಕ ಮಕ್ಕಳಿಗೆ ಎಲ್ಲ ಕಡೆ ಸೌಲಭ್ಯ ಇಲ್ಲ ಯಾಕಂದ್ರೆ ಅದಕ್ಕೆ ಮಕ್ಕಳ ಕಿಡ್ನಿಯ ತಜ್ಞನ ಇರುವುದು ತುಂಬಾ ಇಂಪಾರ್ಟೆಂಟ್ ಅವರ ಇನ್ಪುಟ್ ಇರುವುದು ತುಂಬಾ ಇಂಪಾರ್ಟೆಂಟ್ ಡಾಕ್ಟರ್ ಇನ್ನ ನಾವು ಮೂತ್ರಪಿಂಡದ ಕಸಿ ಅಂತ ನಾವು ಕೇಳಿರ್ತೀವಿ ಆ ಈ ಮೂತ್ರಪಿಂಡದ ಕಸಿ ಮಕ್ಕಳು ಮಕ್ಕಳಲ್ಲೂ ಕೂಡ ಮಾಡಬಹುದು ನಾರ್ಮಲಿ ಈ ಕ್ವಷನ್ ತುಂಬಾ ಬರ್ತ ಅಂದ್ರೆ ಈಗ ಮಕ್ಕಳಲ್ಲಿ ಟ್ರಾನ್ಸ್ಪ್ಲಾಂಟ್ ಆಗ್ತದ ಒಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗ್ತದ ಆದ್ರೆ ಬರೀ ಮಕ್ಳ ಕಿಡ್ನಿನೇ ಹಾಕ್ಬೇಕು ಅವ್ರಿಗೆ ಅಥ್ ಕಿಡ್ನಿ ಕಿಡ್ನಿ ಆಗಲ್ವಾ ಇಲ್ಲ ಇದೆಲ್ಲ ಮಕ್ಕಳಲ್ಲೂ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗ್ತದೆ ಚಿಕ್ಕ ಮಕ್ಕಳಲ್ಲೂ ಮಾಡ್ತೀವಿ ಅಂದ್ರೆ ಅದಕ್ಕೇನು ಕ್ರೈಟೀರಿಯಾ ಅಂತಂದ್ರೆ ಮಗು ಒಂದು ಎರಡು ವರ್ಷದ ಮೇಲಾಗಿರ್ಬೇಕು ಯಾಕಂತಂದ್ರೆ ಆ ಅದಲ್ದೆ ಒಂದು ಹತ್ತು ಕೆಜಿ ಮೇಲಾಗಿದೆ ಯಾಕಂದ್ರೆ ಮಗುವಿನ ಗಾತ್ರ ಎಷ್ಟು ದೊಡ್ಡದಿರಬೇಕು ಅದನ್ನು ನೋಡಿ ಎರಡು ಕೆ ಜಿ ಮೇ ಎರಡು ವರ್ಷದ ಮೇಲಿದ್ದ ಮಗು ಹತ್ತು ಕೆ ಜಿ ಮೇಲಿರುವ ಮಗುಗೆ ಹೌದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು ಬರೀ ಮಕ್ಕಳ ಕಿಡ್ನಿ ಹಾಕ್ಬೇಕಂತಾನೆ ಅಲ್ಲ ದೊಡ್ಡವರ ಕಿಡ್ನಿನೂ ಹಾಕಬೇಕು ಬಟ್ ನಾರ್ಮಲಿ ಅದರ ಜಾಗ ಚೇಂಜ್ ಆಗ್ತದೆ ಅಷ್ಟೇ ನಾರ್ಮಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ ನಾವು ಸ್ವಲ್ಪ ಕೆಳಗಡೆ ದೊಡ್ಡವರಲ್ಲಿ ಯೂಶಲಿ ಕೆಳಗಡೆ ಇಡ್ತೀವಿ ಬಟ್ ಮಕ್ಕಳಲ್ಲಿ ಸ್ವಲ್ಪ ಕಿಡ್ನಿಯನ್ನು ಹೊಸ ಕಿಡ್ನಿಯನ್ನು ಸ್ವಲ್ಪ ಮೇಲೆ ಇಡ್ತೇವೆ ಅಷ್ಟೇ ಬಟ್ ದೊಡ್ಡವರ ಕಿಡ್ನಿನೂ ಹಾಕಬೇಕು ಒಂದು ಎಕ್ಸ್ಪರ್ಟೈಸ್ ಬೇ ಇಂಪಾರ್ಟೆಂಟ್ ಎಲ್ಲರ ಕೈಲೂ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಮಕ್ಕಳಲ್ಲಿ ತುಂಬ ಚಿಕ್ಕ ಮಕ್ಕಳಲ್ಲಿ ಹೊಸ ಕಿಡ್ನಿ ಹಾಕಿದಾಗ ಬೋತ್ ಸರ್ಜಿಕಲ್ ಅಂದರೆ ಆಪ್ರೇಷನ್ ಮಾಡುವ ಎಕ್ಸ್ಪರ್ಟೈಸ್ ಅದಲ್ಲದೆ ಮೆಡಿಕಲ್ ಎಕ್ಸ್ಪರ್ಟೈಸ್ ತುಂಬ ಇಂಪಾರ್ಟೆಂಟ್ ಇದರಲ್ಲಿ ಎಲ್ ಎಲ್ಲ ಸೆಂಟರ್ಸಲ್ಲೂ ಅವೈಲಬಿಲಿಟಿ ಇರುವುದಿಲ್ಲ ಓನ್ಲಿ ಡೆಡಿಕೇಟೆಡ್ ಸೆಂಟರ್ಸ್ ಅಂದರೆ ಎರಡು ಮೂರು ಇಡೀ ಕರ್ನಾಟಕದಲ್ಲೇ ಎರಡು ಎರಡು ಮೂರು ಸೆಂಟರ್ಸ್ ಅಲ್ಲಿ ಮಾತ್ರ ಮಾಡಬಹುದು ಆ ಮಕ್ಕಳ ಟ್ರಾನ್ಸ್ಪ್ಲಾಂಟ್ ಓಕೆ ಈಗ ಇದು ಮೂತ್ರ ಯಾರು ಡೊನೇಟ್ ಮಾಡ್ತಾರಲ್ಲ ಸರ್ ಮನೆಯಿಂದ ಫ್ಯಾಮಿಲಿಯಿಂದನೂ ಯಾರಾದರೂ ಸರ್ ಡೊನೇಟ್ ಮಾಡ್ಬೋದಾ ಸಪೋಸ್ ಮಾಡೋರು ಇದ್ದರೆ ನಾರ್ಮಲಿ ಯೂಶಲಿ ನಾವು ಫ್ಯಾಮಿಲಿ ಮೆಂಬರ್ಸನ್ನೇ ಎನ್ಕರೇಜ್ ಮಾಡ್ತೇವೆ ಅದೇ ಎರಡು ಥರ ಟ್ರಾನ್ಸ್ಪ್ಲಾಂಟ್ ಇರ್ತದೆ ಒಂದು ಸತ್ತವರ ಟ್ರಾ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅದಕ್ಕೆ ಕೆಡವರಿಕ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ ಅಂದರೆ ಈಗ ಯೂಶಲಿ ಆ್ಯಕ್ಸಿಡೆಂಟ್ ಆದಾಗ ವಿಕ್ಟಮ್ಸು ಅವ್ರದ್ದು ಬ್ರೈನ್ಡೆಡ್ ಆದಾಗ ಅವ್ರಿಗೆ ಆಪ್ಷನ್ಸ್ ಕೊಡ್ತೇವೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನೀವು ಡೊನೇಟ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ ಸೊ ಅದಕ್ಕೆ ಕೆಡವರಿ ಡೊನೇಷನ್ ಅಂತ ಹೇಳ್ತೇವೆ ನಾರ್ಮಲಿ ಹೊರದೇಶದಲ್ಲಿ ಫಾರಿನ್ನಲ್ಲಿ ನಾವು ಯೂಶ್ವಲಿ ನಾನು ಆಸ್ಟ್ರೇಲಿಯಲ್ಲಿ ಎರಡು ವರ್ಷ ಕೆಲಸ ಮಾಡಬೇಕು ಅಲ್ಲೆಲ್ಲ ಮಕ್ಕಳ ಯು ಲಿ ಕೆಡವರ್ ಟ್ರಾನ್ಸ್ಪ್ಲಾಂಟೆ ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ಕೆಡವರ್ ಟ್ರಾನ್ಸ್ಪ್ಲಾಂಟೇ ಆಗ್ಬೋದು ಮನೆಯವರು ಮನೆಯವರು ಯಾಕಂದರೆ ಅಲ್ಲಿ ಜನರಲ್ಲಿ ಅವೇರ್ನೆಸ್ ತುಂಬ ಉಂಟು ಹೌದು ನಾವು ಸತ್ತ ಮೇಲೆ ನಮ್ಮ ಕಿಡ್ನಿ ಇಟ್ಕೊಂಡು ಏನು ಮಾಡೋದು ಅಥವಾ ಬ್ರೈನ್ ಡೆಡ್ ಆದಾಗ ಅವ್ರದ್ದು ಡೊನೇಟ್ ಮಾಡೋದ್ರಿಂದ ಅದರಿಂದ ತುಂಬ ಯೂಸ್ ಆಗ್ತದೆ ಇನ್ನೊಂದು ತರದ ಲೈವ್ ಟ್ರಾನ್ಸ್ಪ್ಲಾಂಟ್ ಲೈವ್ ಅಂತಂದ್ರೆ ಮನೆಯವರೇ ಕಿಡ್ನಿ ಕೊಡಬೇಕಾಗಿ ಬರ್ತದೆ ಮುಂದೆ ಯಾರು ಅವ್ರ ಬ್ಲಡ್ ಗ್ರೂಪ್ ಮ್ಯಾಚ್ ಆಗಿರ್ಬೋದು ಅಥವಾ ಮ್ಯಾಚ್ ಆಗಿರದೇ ಇರ್ಬೋದು ಅಂದ್ರೆ ಕೊಡಬೇಕಾಗ್ತದೆ ನಮ್ಮ ಇಂಡಿಯಾಲಿ ನೈಂಟಿ ಫೈವ್ ಪರ್ಸೆಂಟ್ ಬರೀ ಲೈವ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಮನೆಯವರೇ ಕೊಡಬೇಕಾಗ್ತದೆ ನೈಂಟಿ ಫೈವ್ ಪರ್ಸೆಂಟ್ ಕೇಸ್ ಅಲ್ಲಿ ಸತ್ತವರ ಕಿಡ್ನಿ ಸಿಗೋದು ಒಂದು ಇಬ್ರುಗೋ ನೂರಲ್ಲಿ ಒಂದು ಇಬ್ಬರಿಗೂ ಮೂರು ಜನಕ್ಕೂ ಸಿಗ್ತದೆ ತೊಂಬತ್ತೇಳರಿಂದ ತೊಂಬತ್ತೆಂಟು ಪರ್ಸೆಂಟ್ ಮನೆಯವರೇ ಮುಂದೆ ಬರಬೇಕಾಗ್ತದೆ ಕಿಡ್ನಿ ಕೊಡುವುದಕ್ಕೆ ನಡೀತಾ ಇರ್ತದೆ ಅವರು ಆಕ್ಟಿವ್ ಆಗಿ ಇರ್ತಾರ ಸ್ಕೂಲ್ಗೆಲ್ಲ ಹೋಗ್ಬೇಕು ಜೊತೆಗೆ ನಾರ್ಮಲಿ ಈಗ ಕಿಡ್ನಿ ಎರಡು ಕಿಡ್ನಿ ಕೆಲಸ ಮಾಡ್ತಿಲ್ದಿದ್ದಾಗ ಡಯಾಲಿಸಿಸ್ ಬೇಕಾಗ್ತದೆ ಬಟ್ ಈ ಡಯಾಲಿಸಿಸ್ ಪೂರ್ತಿ ರಿಕವರಿ ಕೊಡುವುದಿಲ್ಲ ಮಗುವಿಗೆ ಅಂದರೆ ನೀವಿಗೆ ಏನ್ ಕ್ವಶನ್ ಕೇಳ್ತಿದ್ರು ಸ್ಕೂಲ್ಗೆ ಹೋಗಿ ಲವಲವಿಕೆ ಚಟುವಟಿಕೆ ಇದೆಲ್ಲ ಮಕ್ಕಳಲ್ಲಿ ಇದು ಡಯಾಲಿಸಿಸ್ ಮೇಲೆ ಇದ್ದಾಗ ಅಷ್ಟೊಂದು ಕಾಣುವುದಿಲ್ಲ ಬಟ್ ಅದೇ ಟ್ರಾನ್ಸ್ಪ್ಲಾಂಟ್ ಆದಾಗ ಮಕ್ಕಳು ನಾರ್ಮಲ್ ಮಕ್ಕಳಲ್ಲಿ ಅಷ್ಟೇ ಆಕ್ಟಿವಿಟಿ ಬರ್ತದೆ ಅಷ್ಟೇ ಸ್ಟ್ರೆಂತ್ ಬರ್ತದೆ ಅಷ್ಟೇ ಲೈಫ್ ಕ್ವಾಲಿಟಿ ಇಂಪ್ರೂವ್ ಆಗ್ತದೆ ಹೌದು ಒಂದೆರಡು ಇನ್ಫೆಕ್ಷನ್ ಬೇಗ ಆಗ್ತದೆ ಅಂದರೆ ಈಗ ನಾರ್ಮಲ್ ಸ್ಕೂಲ್ಗೆ ಹೋದಾಗ ಸ್ವಲ್ಪ ಮೇನ್ ಪ್ರಿಕಾಷನ್ಸ್ ಈಗ ಏನು ಮಾಸ್ಕ್ ಹಾಕೊಂಡು ಹೋಗಬೇಕಾಗ್ತದೆ ಕೈ ಕ್ಲೀನ್ ಮಾಡಬೇಕಾಗ್ತದೆ ಅಲ್ಲಿ ಇಲ್ಲಿ ತಿನ್ನೋ ಹಾಗಿಲ್ಲ ಮನೆ ಊಟ ಬಿಸಿ ನೀರು ಅಂದರೆ ಮನೆಯಿಂದ ತೊಗೊಂಡು ಹೋಗೋ ನೀರು ಈ ಥರ ಕ್ಲೆನ್ಲಿನೆಸ್ ಮೇಂಟೈನ್ ಮಾಡಿ ಈ ಥರ ಪ್ರಿಕಾಷನ್ಸ್ ತೊಗೊಂಡ್ರೆ ಯೂಶ್ವಲಿ ಏನೂ ತೊಂದರೆ ಬರುವುದಿಲ್ಲ ಟ್ರಾನ್ಸ್ಪ್ಲಾಂಟ್ ಮಾಡೋದ್ರಿಂದ ನಾರ್ಮಲ್ ಮನುಷ್ಯ ಥರನೇ ನಾರ್ಮಲ್ ಮಕ್ಕಳ ಥರನೇ ಬೆಳಿಬೋದು ಸ್ಕೂಲ್ ಅಟೆಂಡ್ ಮಾಡ್ಬೋದು ಆಟ ಆಡ್ಬೋದು ಇದೆಲ್ಲ ಕೆಲಸಗಳು ಓಕೆ ಇಂತಹ ಮಗುವಿನ ಆರೋಗ್ಯದಲ್ಲಿ ಆರ್ಥಿಕ ವೆಚ್ಚ ಎಷ್ಟು ಬರ್ತದೆ ಅಂತ ನಾರ್ಮಲಿ ಡಯಾಲಿಸಿಸ್ ಅಂತ ನಾನು ಏನು ಹೇಳಿದ್ನೋ ಡಯಾಲಿಸಿಸ್ ಎಲ್ಲ ಕಡೆ ಸೌಲಭ್ಯ ಇಲ್ಲ ಸೊ ಎಲ್ಲ ಎಷ್ಟೊಂದು ಬಾರಿ ತಂದೆ ತಾಯಿಯಂದಿರು ಮಗುವಿನ ಐವತ್ತು ಕಿಲೋಮೀಟ್ರ್ ನೂರು ಕಿಲೋಮೀಟ್ರ್ ಪ್ರತಿ ಎರಡು ದಿವಸಕ್ಕೆ ಮೂರು ದಿವಸಕ್ಕೆ ಕರ್ಕೊಂಡು ಓಡಾಡಬೇಕಾಗ್ತದೆ ಡಯಾಲಿಸಿಸ್ ಮಾಡೋದಕ್ಕೆ ಸೊ ಯೂಶ್ವಲಿ ಅದೊಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ತಿಂಗಳಿಗೆ ಖರ್ಚು ಬರ್ತದೆ ಡಯಾಲಿಸಿಸ ಖರ್ಚು ಅದೇ ನೀವು ಕಿಡ್ನಿ ಕಸಿ ಅಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ ಯೂಶಲಿ ಒಂದು ನಮ್ಮ ನಮ್ಮ ಅಂದರೆ ಹಲವಾರು ಹಾಸ್ಪಿಟ್ಲಲ್ಲಿ ಅವರವ್ರದ್ದು ಕಾಸ್ಟ್ಗಳಿರ್ತದೆ ನಮ್ಮ ಹಾಸ್ಪಿಟಲ್ ತುಂಬ ಕಡಿಮೆ ದರದಲ್ಲಿ ನಾವು ಮಾಡೋದರಿಂದ ಯೂ ಮೂರುವರೆ ನಾಲ್ಕು ಲಕ್ಷದಲ್ಲಿ ಮಗುವಿನ ಟ್ರಾನ್ಸ್ಪ್ಲಾಂಟ್ ಆಗ್ತದೆ ಮಗುವಿಗೆ ಒಂದು ಐದು ಸಾವಿರ ರೂಪಾಯಿಂದ ಆರು ಸಾವಿರ ಏಳು ಸಾವಿರ ರೂಪಾಯಿ ತಿಂಗಳಿಗೆ ಮಾತ್ರ ಖರ್ಚು ಬರ್ತದೆ ಇಂತಹ ಕಾಯಿಲೆ ಇರುವಂತಹ ಮಕ್ಕಳು ನಿಮ್ಮ ಆಸ್ಪತ್ರೆಗೆ ಬಂದ್ರೆ ಅವರಿಗೆ ಏನೆಲ್ಲ ಫೆಸಿಲಿಟೀಸ್ಗಳಿರ್ತದೆ ಇರ್ತದೆ ಮೋಸ್ಟ್ ಇಂಪಾರ್ಟೆಂಟ್ ಇಡೀ ದಕ್ಷಿಣ ಕನ್ನಡ ಅಥವಾ ಕೋಸ್ಟಲ್ ಕರ್ನಾಟಕದಲ್ಲಿ ಈ ಸೌಲಭ್ಯ ಯಾವ ಹಾಸ್ಪಿಟಲ್ಗಳಲ್ಲೂ ಇರುವುದಿಲ್ಲ ನಮ್ಮಲ್ಲಿ ಚಿ ಈವನ್ ಚಿಕ್ಕ ಮಗು ಅಂದರೆ ಹುಟ್ಟಿದ ಮಗುಗಳಲ್ಲೂ ಡಯಾಲಿಸಿಸ್ ಸೌಲಭ್ಯ ಉಂಟು ಅಥವಾ ಕಂಟಿನ್ಯೂಯಸ್ ಡಯಾಲಿಸಿಸ್ ಅಂತ ನಾವೇನು ಹೇಳ್ತೀವಿ ಸಿ ವಿ ವಿ ಎಚ್ ಡಿ ಎಫ್ ಅಂತ ಹತ್ತು ಕೆ ಜಿ ಮಕ್ಕಳಿಗೂ ಮಾಡ್ತೀವಿ ಕಿಡ್ನಿ ಟ್ರಾನ್ಸ್ಪ್ಲಾಂಟಿನ ಸೌಲಭ್ಯ ಡಯಾಲಿಸಿಸಿನ ಸೌಲಭ್ಯ ಅಥವಾ ಜೆನೆಟಿಕ್ ಕಾಸಸ್ನ ಕಂಡುಹಿಡಿಯೋದು ನಮ್ಮಲ್ಲಿ ಒಂದು ತುಂಬ ಒಳ್ಳೆ ಜೆನೆಟಿಕ್ ಡಿಪಾರ್ಟ್ಮೆಂಟ್ ಇರುವುದರಿಂದ ಮಕ್ಕಳಲ್ಲಿ ಈಗ ತಂದೆ ತಾಯಿಂದಿರೋ ಜೆನೆಟಿಕ್ ಡಿಸೀಸ್ ಅಂತ ಏನು ಹೇಳ್ತಿದ್ದೆ ಮಕ್ಕಳಲ್ಲಿ ಬರುವುದು ಇದನ್ನು ಮುಂಚಿತವಾಗಿ ಕಂಡಿಟ್ಕೊಳ್ಳೋದು ಅದರ ಪ್ರಕಾರ ಕೌನ್ಸ್ಲಿಂಗ್ ಮಾಡೋದು ಈ ಎಲ್ಲ ಫೆಸಿಲಿಟೀಸು ನಮ್ಮ ಹಾಸ್ಪಿಟ್ಲಲ್ಲಿ ಇರೋದ್ರಿಂದ ಮಕ್ಕಳಿಗೆ ತುಂಬ ದೂರ ಹೋಗುವ ಅವಶ್ಯಕತೆ ಬರುವುದಿಲ್ಲ ಅಂದರೆ ಕಾ ಟ್ರೀಟ್ಮೆಂಟ್ಗೋಸ್ಕರ ಪೂರ್ತಿ ಭಾರತವನ್ನು ಸುತ್ತುವ ಅವಶ್ಯಕತೆ ಬರುವುದಿಲ್ಲ ನಮ್ಮಲ್ಲಿ ಇವೆಲ್ಲ ಸೌಲಭ್ಯ ಇರೋದ್ರಿಂದ ಅವರ ಕ್ವಾಲಿಟಿ ಆಫ್ ಲೈಫ್ ಅವರ ಟೋಟಲ್ ಇಂಪ್ರೂವ್ಮೆಂಟ್ ಕಾಣ್ಬೋದು ಓಕೆ ಡಾಕ್ಟರ್ ಇನ್ನು ಕೊನೆಯದಾಗಿ ಈ ವಿಷಯದ ಕುರಿತು ಏನಾದರೂ ಒಂದು ಮೆಸೇಜನ್ನು ಹೇಳೋದಿದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್ ನಾರ್ಮಲಿ ಫಸ್ಟ್ ಏನು ಹೇಳ್ ತಿಳಿಸ್ಬೇಕಂತಂದರೆ ಹೌದು ಮಕ್ಕಳಲ್ಲೂ ಕಿಡ್ನಿ ಕಾಯಿಲೆ ಬರ್ತದೆ ಬರೀ ದೊಡ್ಡವರಲ್ಲ ಮಕ್ಕಳಲ್ಲೂ ಕಿಡ್ನಿ ಕಾಯಿಲೆ ಬರ್ತದೆ ಹೌದು ಮಕ್ಕಳಲ್ಲಿ ಕಿಡ್ನಿಯ ಕಾಯಿಲೆ ಭಿನ್ನ ಬಟ್ ಬರ್ತದೆ ಎರಡನೇದು ಕಿಡ್ನಿಯ ಸಮಸ್ಯೆ ಹೊಟ್ಟೆ ಒಳಗಿಂದನೇ ಶುರು ಆಗ್ತದೆ ಅದಲ್ಲದೆ ಮಗು ಬೆಳೆಯುತ್ತಾ ಬೆಳೀತು ತೊಂದರೆಗಳು ಕಂಡು ಬರ್ತದೆ ಮೂರನೇದು ಮಕ್ಕಳು ಸ್ವೈಚ್ಛೆಯಿಂದ ಅವರ ತೊಂದರೆಗಳು ಹೇಳ್ಕೊಳ್ದೇ ಆಗದೇ ಇರಬಹುದು ಯಾಕಂದರೆ ಮಕ್ಕಳಿಗೆ ನನಗೆ ಈ ಥರ ತೊಂದರೆ ಇದೆ ಆ ಥರ ತೊಂದರೆ ಇದೆ ಅಂತ ಹೇಳದೆ ಇರ್ಬೋದು ಬಟ್ ಅವ್ರು ಏನಾದರೂ ತೊಂದರೆ ಹೇಳಿದಾಗ ಅದನ್ನು ಅದನ್ನು ಗಮನಿಸಿ ಅದನ್ನು ಡಾಕ್ಟ್ರಿಗೆ ಹೌದು ಇರಬಹುದು ಅದನ್ನು ಇಲ್ಲ ಸುಮ್ಮನೆ ತಮಾಷೆಗೆ ಹೇಳ್ತಿದ್ದಾನೆ ಅಂತ ಆ ಥರ ಹೇಳಿದೆ ಅದನ್ನು ಸ್ಟ್ರೆಸ್ ಮಾಡಿ ಡಾಕ್ಟ್ರ ಹತ್ರ ಒಂದು ಚೆಕಪ್ ಮಾಡುವುದು ಇಂಪಾರ್ಟೆಂಟ್ ನಾಲ್ಕನೇದು ಈಗ ಮೆಡಿಕಲ್ ಸೈನ್ಸ್ ಅಡ್ವಾನ್ಸ್ ಆಗಿರೋದರಿಂದ ಹಲವಾರು ಥರದ ಸೌಲಭ್ಯಗಳು ಉಂಟು ಮಗುವಿನ ಜೀವನವನ್ನು ಉತ್ತಮ ಮಾಡುವುದಕ್ಕೆ ಅದನ್ನು ಸರಿ ಮಾಡುವುದಕ್ಕೆ ಮತ್ತು ಎಲ್ಲ ಕಿಡ್ನಿ ಕಾಯಿಲೆ ಪೂರ್ತಿ ಸರಿ ಹೋಗಲ್ದಿರೋ ಅಂತಲ್ಲ ಹಲವಾರು ಕಿಡ್ನಿ ಕಾಯಿಲೆ ಸರಿ ಆಗ್ತದೆ ಈ ಎಲ್ಲ ಸೌಲಭ್ಯ ಈಗ ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಈಗ ಅವೈಲಬಲ್ ಇದೆ ನಾವು ಹೇಳ್ತೆ ಬಂದು ತೋರಿಸ್ಕೊಳ್ಳಿ ಅಂತ ಹೇಳ್ತೇನೆ ಓಕೆ ಹಾಗೆ ಡಾಕ್ಟರ್ ಈ ವಿಷಯದ ಕುರಿತು ಒಂದು ಒಳ್ಳೆಯ ಉತ್ತಮ ಮಾಹಿತಿಯನ್ನ ವೀಕ್ಷಕರಿಗೆ ನೀಡಿರುವುದಕ್ಕೆ ನಿಮ್ಗೂ ಕೂಡ ಧನ್ಯವಾದಗಳು ವೀಕ್ಷಕರೇ ನೋಡಿದ್ರಲ್ಲ ಇಷ್ಟೊತ್ತು ಮಕ್ಕಳಲ್ಲಿ ಕಂಡು ಬರುವಂತಹ ಮೂತ್ರಪಿಂಡದ ಕಾಯಿಲೆಯ ಬಗ್ಗೆ ಡಾಕ್ಟರ್ ಸಂಪೂರ್ಣವಾಗಿ ಮಾಹಿತಿಯನ್ನ ನಿಮಗೆ ನೀಡಿದ್ದಾರೆ ಇವತ್ತಿನ ಸಂಚಿಕೆ ನಿಮ್ಗೂ ಕೂಡ ಉಪಯೋಗ ಆಗಿದೆ ಅಂತ ತಿಳ್ಕೊಳ್ತಾ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ವಾರ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದಿವಾ ಟ್ವೆಂಟಿ